ಅಯ್ಯೋ ನಾನು ಇಷ್ಟೆಲ್ಲ ಫೀಲ್ಡ್ ಮಾಡಿ ಆಯಿಲ್ ಕುಮಾರನ್ ಮರ್ಡರ್ ಕೇಸ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ನಾನು ಬಾಂಬ್ ಕೃಷ್ಣಮೂರ್ತಿಗೆ ಎದುರಾಕೊಂಡವನು ನಾವೆಲ್ಲ ಕೊತ್ವಾಲ್ ಅವಾಜ್ಗಳು ಅವು ಯಾರು ಕೇಳಿಲ್ಲ ನಾವು ಬಟ್ ಆ ವಾಯ್ಸ್ ಎಲ್ಲ ನಾವು ಎಬ್ಬೆಟ್ ಮಂಜನಲ್ಲಿ ಆ ವಾಯ್ಸ್ ನೋಡೋದು ನಾವು ಹಿಡ್ಕೊಂಡಿದ್ದ ಉದ್ದೇಶನೇ ಅವನ ಅವಾಜಿಗೋಸ್ಕರನೇ ಆ ಎಣ್ಣೆ ಮಗನ ಎತ್ಕೊಂಡು ಹೋಗಿ ಒಂದು ನಾಲ್ಕು ದಿನ ನಾನೇ ಹಿಡ್ಕೊಂಡಿರ್ತೀನಿ ನಾನು ಎಬ್ಬೆಟ್ ಮಂಜ ಶ್ಯಾಮ ಆಮೇಲೆ ಎಮ್ ಎಲ್ ಎ ಆಗ್ತಾರವರು ಇನ್ನೇನು ಪೊಲೀಸ್ ಕೆಲಸ ಸಿಗತ್ತೆ ಅನ್ನೋಷ್ಟೊತ್ತಿಗೆ ಅವ್ರ ಶತ್ರು ಪಾಳ್ಯದ ಆಲ್ಬರ್ಟ್ ಗ್ಯಾಂಗ್ ಅವರು ಅಟ್ಯಾಕ್ ಮಾಡಿಬಿಡ್ತಾರಲ್ಲ ಅವ್ರಿಗೆ ಕೇಳಿದ್ರೆ ಆ ವಿಚಾರ ಅವತ್ತಿಂದ ಹೆಂಗೆ ಅಂತೇಳಿ ಅವ್ರು ಹೇಳ್ತಾರೆ ಯಾಕಂದರೆ ಅವತ್ತು ಅವ್ರ ಕುತ್ತಿಗೆ ಮಚ್ಚಿಟ್ಟವ್ರು ನಾನೇ ಅವತ್ತು ತಮಿಳ್ ಕುಮಾರ್ ಅಲ್ಲಿದ್ದ ಅವತ್ತು ಎಂಟ್ರಿ ಅವರು ತಮಿಳ್ ಕುಮಾರ್ ಅವನೊಂದು ಮಚ್ಚೆ ಮಾಡಿಸಿದ್ದ ಇಷ್ಟು ಟೈಟು ಅವತ್ತು ಯಾರು ಸಿಕ್ಕಿದ್ರು ಹೊಡಿಬೇಕು ಅಂತೇಳಿ ಡಿಸೈಡ್ ಆಗಿದ್ವಿ ನಾವು ಆಲ್ಬರ್ಟ ಸಿಕ್ಕಿದ್ರು ಆಲ್ಬರ್ಟಿಗೆ ಹೊಡಿಯೋದು ಯಾಕಂದರೆ ವಿಧಿನೇ ಇಲ್ಲ ಉಳಿದಿದ್ದೀನಿ ಇಬ್ಬರೇ ಒಬ್ಬ ಎಬ್ಬೆಟ್ ಮಂಜೆ ಇನ್ನೊಬ್ಬ ನಾನು ಎಲ್ಲ ಸತ್ಯ ಅವನಿಗೆ ಗೊತ್ತು ಅವನು ಪೆಟ್ರೋಲ್ ಬಿಡ್ಕೊಂಡು ಇದ್ದ ನನಗೆ ಆವಾಗ ಅಂಗ್ಲೇನಿ ಕೆರೆಯಲ್ಲಿ ಒಂದು ಮೂರು ಜನ ಪರಿಚಯ ಆಗ್ತಾರೆ ಅದರಲ್ಲಿ ಮೊದಲನೇದಾಗಿ ಅಂಗ್ಲೇನ್ ಕೆರೆ ಟ್ಯಾಂಕ್ ಮೂಲ ಲಾಸ್ಟ್ 9ನೇ ತಿರುವಲ್ಲಿ ಒಂದು ಪೊಲೈಟ್ ಕೆರಿ ಅಂತ ಇರುತ್ತೆ ಪೊಲೈಟ್ ಅಂತಾರೆ ಅದು ಆ್ಯಕ್ಚುಲಿ ಪೊಲೈಟ್ ಕೆರಿ ಒಂದು ಸ್ಲಮ್ ಅದು ಹಾಂ ಅದರಲ್ಲಿ ಪಾಲಾಕ್ಷಿ ಅಂತೇಳಿ ಒಬ್ಬ ಹುಡುಗ ಇರ್ತಾನೆ ನಮ್ಮ ಬ್ಯಾಚಲ್ಲಿ ನನಗೆ ಆವಾಗ ತಾನೇ ಪರಿಚಯ ಆಗ್ತಾನೆ ನಾವು ದುಶ್ಚಟಿಕೆ ಸಿಗರೇಟು ಬೀಡಿ ಇವೆಲ್ಲ ಕಲಿಯೋ ಟೈಮಲ್ಲಿ ಆ ಸ್ವಾಮಿ ಪರಿಚಯ ಆಗೋದು ಆ ಪರಿಚಯ ಸ್ವಲ್ಪ ನಿಧಾನಕ್ಕೆ ನಾನು ಕಾಲೇಜಲ್ಲಿ ನಾನು ಸಣ್ಣ ಪುಟ್ಟ ಹೊಡೆದಾಟ ಕಾಲೇಜ್ ಗಲಾಟೆಗಳಲ್ಲಿ ಭಾಗಿಯಾಗ್ತಾ ಬಂದಲ್ಲ ಅಲ್ಲಿ ಯಾಕಂದರೆ ಸ್ಟೂಡೆಂಟು ನಾನು ಸ್ಟೂಡೆಂಟ್ ಲೀಡ್ರೇ ಅಲ್ಲಿ ಕಾಲೇಜಲ್ಲಿ ಇವನು ಅಲ್ಲಿ ಇಲ್ಲಿ ತಿರ್ಗಡನ ಹೊರಗಡೆ ಆಂಗ್ಲೈನ್ ಕೆರೆ ಹುಡುಗರಿಗೆ ಹಿಂಗೆ ಸತೀಶ ಅಂತೇಳಿ ನಮ್ಮ ಫ್ರೆಂಡ್ ಇದ್ದಾನೆ ಅವನು ಒಳ್ಳೆ ಫೈಟರು ಫೈಟ್ ಮಾಡ್ತಾನೆ ಚೆನ್ನಾಗಿ ಅಂತ ಹೇಳಿ ಆ ಹುಡುಗ ಒಂದು ಇಬ್ಬರು ಹುಡುಗರನ್ನ ಕರ್ಕೊಂಬರ್ತಾನೆ ಅದರಲ್ಲಿ ಫಸ್ಟ್ ಹುಡುಗನೇ ರಾಜೀಮಿ ಅಲಿಯಾಸ್ ರಾಜ ಇನ್ನೊಬ್ಬ ಹುಡುಗನ ಹೆಸರು ಸೂಲಾ ಅಲಿಯಾಸ್ ಸುರೇಶ್ ಇವರು ನನಗೆ ಅವತ್ತಿಂದನೂ ಸಾಥ್ ಕೊಟ್ಟಿದ್ದಾರೆ ನನ್ನ ಹುಡುಗರು ಎಲ್ಲರೂ ಹುಡುಗರಾಗಿರಲಿ ಸ್ನೇಹಿತರಾಗಿರಲಿ ಹಾಂ ಫೀಲ್ಡಲ್ಲಿ ಪರಿಚಯ ಆದವರಾಗಿರಲಿ ನಮ್ಮ ವಿರೋಧ ಪಾಳ್ಯದಲ್ಲಿ ಇದಾರಲ್ಲ ಅವರು ಆಮೇಲೆ ರಾಜಿ ಆದಮೇಲೆ ಇವತ್ತು ತನಕನೂ ನನಗೆ ಯಾರೂ ಡಿಸ್ಟರ್ಬೇ ಮಾಡಲಿಲ್ಲ ಆ್ಯಕ್ಚುಲಿ ಯಾರೂ ಡಿಸ್ಟರ್ಬೇ ಮಾಡಲಿಲ್ಲ ಅವತ್ತು ಹೆಗ್ಲಿಗೆ ಹೆಗ್ಲಿ ಕೊಟ್ಟು ನಿಂತವರು ಕೆಲವು ಅಂಗ್ಲೇನ್ ಕೆರೆಯಲ್ಲಿ ಗಲಾಟೆ ಆಯ್ತಲ್ಲ ಅದರಲ್ಲಿ ರಾಜೀಮಿ ಸೂಲ ಅದರಲ್ಲಿ ರಾಜೀಮಿ ಇದಲ್ಲ ಅವನು ತುಕಾರಾಮ್ ಅಂತ ಹೇಳಿ ಏನು 99ನೇ ಇಸ್ವಿಯಲ್ಲಿ ಕೊಲೆಯಾಗಿ ಹೋಗ್ತಾನಲ್ಲ ಅವನ ಮನೆ ಪಕ್ಕದವನೇ ಅವನು ಅಕ್ಕಪಕ್ಕದ ಮನೆ ಅವನೇ ರಾಜೀಮಿ ಅನ್ನೋನು ತುಕಾರಾಮ್ ಮನೆ ಪಕ್ಕದವನೇ ಅವನು ಇಡೀ ಇಷ್ಟೆಲ್ಲ ರೋಡಿಸಮ್ ಫೀಲ್ಡು ಇಲ್ಲಿ ತನಕ ಬರೋಕ್ಕೆ ಸೂತ್ರಧಾರಿನೇ ಅವನು ರಾಜೀಮಿ ಅನ್ನೋನು ಅಚ್ಚಿಡೋದು ಅವನು ಸ್ಟೇಡಿಯಮಿಗೆ ಜಿಮ್ಮಿಗೆ ಹೋಗೋನು ತುಕಾರಾಮು ಸ್ಟೇಡಿಯಮಿಗೆ ಜಿಮ್ಮಿಗೆ ಹೋಗೋನು ಇವನು ಇನ್ನು ಸಣ್ಣ ಹುಡುಗ ಇವನಿಗೂ ಅವಾಗ ಒಂದು ಬಾಲುಕ್ಕಿಂತ ಒಂದು ವರ್ಷ ಎರಡು ವರ್ಷ ದೊಡ್ಡವನು ಇವನು ಅಷ್ಟೇ ಇವನಿಗೂ ಒಂದು 15 ವರ್ಷನೇ ಇವಾಗ ಇವನು ಸಣ್ಣ ಹುಡುಗ ನನಗೆ ಪರಿಚಯ ಆದಾಗ ಇವರು ವೈಯಕ್ತಿಕವಾಗಿ ಎಲ್ಲೆಲ್ಲೋ ಸಣ್ಣ ಪುಟ್ಟ ಗಲಾಟೆ ಆಗಿರ್ತವೆ ಆಂಗ್ಲೈನ್ ಕೆರೆಯಲ್ಲಿ ಮುಸ್ಲಿಂ ಜನಾಂಗದ ಹುಡುಗರ ಜೊತೆಗೆ ಕಿರಿಕಾಗಿರ್ತವೆ ಅವ್ರಿಗೆ ಯಾರೂ ಇಲ್ಲ ಬಲ ಇಲ್ಲ ಹಿಂಗೆ ಅದೇ ಪೊಲೆಟ್ ಕೆರೆ ಹುಡುಗ ಪಾಲಾಕ್ಷಿ ಏನು ಪರಿಚಯ ಮಾಡಿಸ್ಕೊಡ್ತಾನೆ ನಾನು ಆವಾಗಿನ ಟೈಮಲ್ಲಿ ಕ್ರಿಕೆಟ್ ಭಾರತ್ ಸಿಸಿ ನಮ್ಮದೇ ಒಂದು ಭಾರತ್ ಸಿಸಿ ಅಂತ ಇತ್ತು ಆಂಗ್ಲೈನ್ ಕೆರೆಯಲ್ಲಿ ಬಾಪೂಜಿ ಕ್ರಿಕೆಟ್ ಕ್ಲಬ್ ಅಂತೇಳಿ ನಾವು ಅವಾಗಿನ ಕಾಲದಲ್ಲೇ ಭಾರತ್ ಸಿಸಿ ಅಲ್ಲ ಬಾಪೂಜಿ ಕ್ರಿಕೆಟ್ ಕ್ಲಬ್ ಅಂತ ಹೇಳಿ ನಾವೇ ಮಾಡ್ಕೊಂಡಿದ್ವಿ ಹುಡುಗರು ಸೈಸ್ ಅದೇ ಗೌರ್ಮೆಂಟ್ ಹೈಸ್ಕೂಲ್ ಹಿಂದ್ಗಡೆ ನಾವು ಆಡ್ತಾ ಇದ್ವಿ ಅದಕ್ಕೂ ಸ್ಟಾರ್ ಟೀಮ್ಗೂ ಟ್ಯಾಂಕ್ ಮೂಲದಲ್ಲಿ ವಿಕ್ಕಿ ಅಂತೇಳಿ ಒಬ್ಬ ಕ್ಯಾಪ್ಟನ್ ಆಗಿದ್ದ ಆ ಟೀಮಿಗೆ ಸಣ್ಣ ಮ್ಯಾಚ್ ಗಲಾಟೆ ಅದು ಯಾವುದೋ ವಿಕೋಪಕ್ಕೆ ಹೋದಾಗ ಅಲ್ಲಿ ಗಲಾಟೆ ಆಯಿತು ಆ ಗಲಾಟೆ ಈಗೆಲ್ಲ ಗೊತ್ತಾಗಿತ್ತು ಅದು ಗಲಾಟೆಯಲ್ಲಿ ಹೊಡೆದಿದ್ದೆ ನಾನು ಆ ವಿಕೆಟ್ ತೊಗೊಂಡು ಯಾರಿಗೋ ಒಂದು ಇಬ್ಬರು ಮೂರು ಜನಕ್ಕೆ ಆಡೋರಿಗೂ ಹೊಡೆದಿದ್ದೆ ಆಮೇಲೆ ಇವನು ಗಲಾಟೆ ಮಾಡ್ತಾರಲ್ಲ ನಮಗೂ ಸಪೋರ್ಟ್ ಬೇಕು ಅಲ್ಲ ಅವ್ರಿಗೆ ಅನ್ನಿಸ್ತು ನನ್ನ ಹತ್ರ ಬಂದರು ನಾನು ಸಪೋರ್ಟ್ ಮಾಡಿದ್ವಿ ಕೊನೆ ತನಕ 1999 ಇಸ್ವಿ ತನಕನೇ ನನ್ನ ಜೊತೆಗೇ ಇದ್ದರು ನನ್ನ ಜೊತೆಗೇ ಇದ್ದರು ಅಂದರೆ ಮಧ್ಯದಲ್ಲಿ ನಾನು ಒಂದು 3-4 ವರ್ಷ ಇರಲಿಲ್ಲ 3.5 ವರ್ಷ ಆಂಧ್ರದಲ್ಲಿದ್ದೆ ನಾನು ಸ್ಟಾರ್ಟಿಂಗ್ ಎಲ್ಲ ಗಲಾಟೆಯಲ್ಲೂ ನನ್ನ ಜೊತೆಗೆ ಸೂಲಾ ಅನ್ನೋನು ಅವತ್ತಿಂದ ನನ್ನ ಜೊತೆಗಿರ್ತಾನೆ ಅದ್ರ ಜೊತೆಗೆ ನಮ್ಮ ಹುಡುಗರು ಅವಾಗ ಸುಮಾರು ಜನ ಪಾಪಣಿ ಅಂತೇಳೊಬ್ಬ ಒಳೆ ಬಸ್ ಹುಡುಗ ಇನ್ನು ಸುಮಾರು ಜನ ಹುಡುಗರು ನನಗಂತೂ ಹುಡುಗರು ಹಿಂಡಿಂಡ್ಲೇ ಇರೋರು ಅವತ್ತು ನನ್ನ ಹಿಂದ್ಗಡೆ 100-200 ಜನ ಹಾಂ ಕಾಲೇಜ್ ಹುಡುಗರಂತೂ 500 ಜನ ಇರೋರು ನನ್ನ ಹಿಂದ್ಗಡೆ ಅವತ್ತು ಯಾಕಂದರೆ ಅಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟ್ಲು ಆ ಗೌರ್ಮೆಂಟ್ ಹೈಸ್ಕೂಲ್ ಹಿಂದ್ಗಡೆನೇ ಇರೋದು ನಾವು ಊಟಕ್ಕೆಲ್ಲ ಅಲ್ಲಿಗೆ ಹೋಗ್ತಿದ್ವಿ ಊಟ ಹೊಟ್ಟೆ ಹೆಸರು ಬಿ ಕೆ ಅಂತೀವಿ ನಾವು ಬಿಟ್ಟಿಗಳು ಹಾಂ
ಅದು ಊಟ ಮಾಡೋಕ್ಕೆ ಒಂದೇ ತಟ್ಟೆಯಲ್ಲಿ ದೊಡ್ಡ ತಟ್ಟೆಯಲ್ಲಿ ಹಾಕ್ಕೊಂಡು ಅದೇ ಹಾಸ್ಟೆಲ್ಲಿ ಅದೇ ಹಾಸ್ಟೆಲ್ಲಿ ನಮ್ಮ ನಾಯಕರೊಬ್ಬರು ಇದ್ದಾರೆ ಬಂಗಾರಪ್ಪರ ಶಿಷ್ಯರು ಶಾಂತವೀರ ನಾಯಕರು ಅಲ್ಲೇ ಇದ್ದರು ಹಾಸ್ಟೆಲ್ಲಿ ಅವಾಗ ನಾವೆಲ್ಲ ಅಲ್ಲಿ ಹಾಸ್ಟೆಲಲ್ಲಿ ಅಲ್ಲೇ ಹಾಸ್ಟೆಲಲ್ಲೇ ವ್ಯಾಸಂಗ ಮಾಡ್ಕೊಂಡು ಅಲ್ಲೇ ಇದ್ದರು ನಾವು ಹಿಂಗೆ ನಡೀತಾ ಇತ್ತು ಒಂದು ಮುಸ್ಲಿಮ್ಸ್ ಅವರಿಗೆ ಅಲ್ಲಿ ಶೇಷಾದಿಪುರ ಹತ್ರ ಅದು ಯಾರ್ದು ಬೇರೆ ವಿಚಾರಕ್ಕೆ ಹೋಗಿ ಹೊಡಿತೀವಿ ಅದೊಂದು ಅದಾದಮೇಲೆ ನಂದೊಂದು ಎರಡು ಮೂರು ಗಲಾಟೆ ಆಗುತ್ತೆ ಒಕ್ಕಳಿದ್ರು ಹಾಸ್ಟೆಲಲ್ಲಿ ಒಂದು ಗಲಾಟೆ ಆಗುತ್ತೆ ನಂಜಪ್ಪ ಹಾಸ್ಪಿಟ್ಲಲ್ಲಿ ಅವತ್ತೇ ಒಂದು ನಾಲ್ಕೈದು ಗಲಾಟೆ ಮಾಡಿ ನಾನು ಸೋಮಣ್ಣಿ ಅಂತೇಳಿ ಅಲ್ಲಿ ಅರೆಸ್ಟ್ ಆಗ್ತೀವಿ ನಂಜಪ್ಪ ಹಾಸ್ಪಿಟ್ಲಲ್ಲಿ ಅವತ್ತೇ ಒಂದು 50-60 ಜನ ಪೊಲೀಸ್ನವರು ನನ್ನ ಅಲ್ಲಿ ನಂಜಪ್ಪ ಹಾಸ್ಪಿಟ್ಲಲ್ಲಿ ಹಿಡಿತಾರೆ ಅವತ್ತು ನನ್ನ ತಲೆಗೆ ಪೆಟ್ಟಾಗತ್ತೆ ನಾನಲ್ಲಿ ಎಸ್ಕೇಪ್ ಆಗಬೇಕಂತ ಇದ್ದಾಗ ಅದು ಇನ್ನೂ ಮಾರ್ಕಿದೆ ತಲೆ ಮೇಲೆ ಐತೆ ಅದು ಗುರುತು ಅವತ್ತು ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಫಸ್ಟ್ ಟೈಮ್ ಜೈಲಿಗೆ ಹೋಗೋದು ನನ್ನದು ನಂಜಪ್ಪ ಹಾಸ್ಪಿಟ್ಲಿಂದ ನಮ್ಮ ಮನೆಗೆ ಇದೆಲ್ಲ ಆಯ್ತಾ ಇವನ್ನೆಲ್ಲ ಆದಿ ತಪ್ಪೋಯಿದೆ ಇಲ್ಲಿದ್ದರೆ ಯಾಕಂದರೆ ಮನೆಗೆ ಅವಾಗಲೇ ಹುಡ್ಕೊಂಬರೋರು ನಿಮ್ಮ ಮಗ ಇಲ್ಲಿ ಒಡೆಯೋಕ್ಕೆ ಮನೆ ಹತ್ರ ಬಂದು ಗಲಾಟೆ ನಮ್ಮ ಫ್ಯಾಮಿಲಿ ಎಲ್ಲ ಸುಸಂಸ್ಕೃತ ಫ್ಯಾಮಿಲಿಯಲ್ಲಿದ್ದು ಅವ್ರಿಗೆ ಏನು ಗೊತ್ತಿಲ್ಲ ಇವೆಲ್ಲ ಇವನ ಕಡೆಯಿಂದ ಇಷ್ಟೆಲ್ಲ ಆಗ್ತಾಯಿದೆ ಅಂದರೆ ಆ್ಯಕ್ಚುಲಿ ಅವಾಗ ನಾನು ಡಿಸೈಡ್ ಮಾಡಿ ನಾನು ಮನೆ ಬಿಟ್ಬಿಟ್ಟಿದೆ ಆಲ್ರೆಡಿ ಪರ್ಮನೆಂಟಾಗಿ ಬಿಟ್ಬಿಟ್ಟಿದೆ ಜೈಲಿಗೆ ಹೋಗ್ಬಂದ್ಮೇಲೆ ಅವಾಗ ನಮ್ಮ ಅಜ್ಜಿ ಸಪೋರ್ಟ್ ಮಾಡೋದು ಕಾಂತಮ್ಮ ನಮ್ಮ ಅಜ್ಜಿ ಜೈಲಿಗೂ ಅದೇ ಬಿಡಿಸ್ಕೊಂಬಂದಿದ್ದು ನನ್ನ ಫಸ್ಟ್ ಟೈಮು ಹಾಂ ಜೈಲಿಂದ ಜಾಮೀನು ಕೊಟ್ಟು ಬಿಡಿಸ್ಕೊಂಬಂದಿದ್ದೆ ನಮ್ಮ ಅಜ್ಜಿ ಹ್ಞೂ ಇದಾದಮೇಲೆ ಹಂಗೆ ನನಗೆ ನಮ್ಮ ಮನೆಯಲ್ಲಿ ಜೈಲಿಂದ ಬಂದಮೇಲೆ ನಿರ್ಧಾರ ಮಾಡಿ ಕಾಲೇಜೆಲ್ಲ ಇಲ್ಲಿ ಬಿಡಿಸಿ ಸೆಕೆಂಡ್ ಇಯರ್ ಪಿ ಯು ಸಿ 2 ಸತಿ ಅಟೆಂಪ್ಟ್ ಮಾಡ್ತೀನಿ ಆದರೂ ಅಟೆಂಡೆನ್ಸ್ ಸಿಗಲ್ಲ ಊರಿಗೆ ಹಾಕ್ಬಿಡ್ತಾರೆ ಆಂಧ್ರದಲ್ಲಿ ಆಂಧ್ರ ಹೋದಾಗ ನಾನು ಯಾವ ಗಲಾಟೆಯಲ್ಲಿ ಇಲ್ಲ ನನ್ನ ಪಡಿ ನಾನು ಇದ್ಬಿಟ್ಟೆ ಇವೆಲ್ಲ ಮರ್ತಿ ಆರಾಮಾಗಿದ್ದೆ ಆವಾಗ ಆಂಧ್ರದಲ್ಲಿ ಅದಕ್ಕಿಂತ ನಾನು ಆಂಧ್ರ ಹೋಗೋಕ್ಕಿಂತ ಮುಂಚೆ ಒಬ್ಬ ಹುಡುಗ ನನಗೆ ಪರಿಚಯ ಆಗ್ತಾನೆ ದಟ್ ಹುಡುಗ ಯಾರು ಅಂದರೆ ಶ್ರೀಮಾನ್ ಹೆಬ್ಬೆಟ್ ಮಂಜ ಅದು ನನ್ನ ತಮ್ಮ ಕರ್ಕೊಂಬರ್ತಾನೆ ಪರಿಚಯ ಮಾಡಿಸೋದು ಬಸವನಗುಡಿಯ ಕೆಲವರು ಅವಾಗಿನ ಕಾಲದಲ್ಲಿ ಬಸವನಗುಡಿಯಲ್ಲಿ ಕೆಲವರು ಇದ್ದರು ಹೆಸರು ಮಾಡಿದ ರೌಡಿಗಳು ವಿಜಿ ವರ ಅಂತ ಹೇಳಿ ಒಂದಿಬ್ಬರು ಅವ್ರ ಮೂಲಕ ಕೆಲವರು ಕರ್ಕೊಂಬಂದು ನನಗೆ ಪರಿಚಯ ಮಾಡಿಸ್ತಾರೆ ಇದೇ ಡಿ ವಿ ಎಸ್ ಸರ್ಕಲಲ್ಲಿ ಫಸ್ಟ್ ಪರಿಚಯ ಆಗೋದನ್ನು ಹೆಬ್ಬೆಟ್ ಮಂಜ ಅಲ್ಲಿ ಅವನು ಆ್ಯಕ್ಚುಲಿ ನನ್ನ ತಮ್ಮನ ಫ್ರೆಂಡು ಹಂಗೆ ನಾನು ಹೋದ್ಮೇಲೆ ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತಾರೆ ಸ್ಕೂಲು ಶಾಲೆ ಎಲ್ಲ ಬಿಟ್ಟು ಅವನು ಐ ಟಿ ಏನೋ ಡಿಪ್ಲೊಮಾನ ಓದೋನು 10th ಆದಮೇಲೆ ನಮ್ಮ ತಮ್ಮ 10th ಪಾಸೇ ಆಗಿಲ್ಲ ಪೃಥ್ವಿ ಇಬ್ಬರು ಒಂದಾಗ್ತಾರೆ ಸಣ್ಣ ಪುಟ್ಟ ಹಂಗೆ ಅವನು ಬಸವನಗುಡಿ ಅಡ್ಡ ಆಗತ್ತೆ ಅವ್ರದ್ದು ಯಾರ್ದು ಹೆಬ್ಬೆಟ್ ಮಂಜ ಪೃಥ್ವಿ ಹಂಗೆ ನಿಧಾನಕ್ಕೆ ಕೊಕ್ಕರೆ ಶ್ಯಾಮ ಆನಂದ ಅಲ್ಲಿ ಬಸವನಗುಡಿ ಹುಡುಗರು ಅಲ್ಲಿ ಟಿಪ್ ಟಾಪ್ ಅಂತೇಳಿ ಒಂದು ಕಟಿಂಗ್ ಶಾಪ್ ಇತ್ತು ಅದೇ ಮೇಯ್ನ್ ಅಡ್ಡ ಅಲ್ಲಿ ಆ ಟಿಪ್ ಟಾಪ್ ಕಟಿಂಗ್ ಶಾಪ್ ಮುಖೇಶ್ ಅಣ್ಣನಿಗೆ ಒಂದ್ಸತಿ ನಾನು ಅವಾಗ 96-97 ಓಡಿಸ್ಕೊಂಡು ಹೋಗಿ ಅಲ್ಲ ಅವಾಗಿನ ಕಾಲದ ಅವನಿಗೆ ಹೊಡಿತೀನಿ ಡಬಲ್ ಗೇಮ್ ಮಾಡ್ತಾರೆ ಅಂತೇಳಿ ಅವ್ರದ್ದು ಅಡ್ಡ ಅದೇ ಆಗೋಗ್ಬಿಡುತ್ತೆ ನಾನು ಇಲ್ಲಿಂದ ಹೋದಾಗ ನನ್ನ ಜೊತೆಗೆ ಅವಾಗ ಸೂಲ ಏನು ಕೇಸಿಗೆ ಬಂದಿದ್ನಲ್ಲ ಅವರೆಲ್ಲ ಬಿಡುಗಡೆ ಆದಮೇಲೆ ಆ ಪಾಚ ಖಾನ್ ಅಂತೇಳಿ ಒಬ್ಬನಿಗೆ ನಾನು ಆಂಧ್ರದಲ್ಲಿರಬೇಕಾದ್ರೆ ಹೊಡೆದು ಬಿಡ್ತಾರೆ ಇವರು ಅದು ತುಂಬ ವಿಕೋಪಕ್ಕೆ ಹೋಗುತ್ತೆ ಆ ಕೇಸು ಪಾಚ ಖಾನ್ ಅವನು ಮಣಿಪಾಲಲ್ಲೆಲ್ಲ ಅಡ್ಮಿಟ್ ಆಗ್ತಾನೆ ಬದುಕು ಬರ್ತಾನೆ ಆ ಥರ ಹೊಡೆದಿರ್ತಾರೆ ಇವನಿಗೆ ಪಾಚ ಖಾನ್ ಅವನಿಗೆ ಆ್ಯಕ್ಚುಲಿ ಅದು ನನ್ನ ತಲೆ ಮೇಲೆ ಬರೋದು ಕೇಸ್ ಅದು ನಾನು ಆಂಧ್ರದಲ್ಲಿದ್ದಾಗ ಏ ಮೊಟ್ಟೆ ಸತೀಶನೇ ಮಾಡಿದ್ದಂತೇಳಿ ಆ ಕೇಸಲ್ಲಿ ನಾನು ಇರಲಿಲ್ಲ ಕೇಸಲ್ಲಿ ನಾನು ಫಿಟ್ ಮಾಡಿರ್ಬೋದು ಇವರೆಲ್ಲ ಜೈಲಿಗೆ ಹೋಗಿ ಬಂದು ಬಿಡುಗಡೆ ಆಗಿ ಬರ್ತಾರೆ ಭಾರಿ ಸಿವಿಯರ್ 307 ಒಂದು ಕೇಸ್ ಆಗತ್ತದು ಇದು ನನಗೂ ಗೊತ್ತಿರಲಿಲ್ಲ ಇದು ನಾನು ಯಾಕಂದರೆ ಆಂಧ್ರದಲ್ಲಿದ್ದನಲ್ಲ ಅವಾಗೆಲ್ಲ ಫೋನ್ ಕಮ್ಯುನಿಕೇಷನ್ ಮೊಬೈಲ್ ಏನು ಇರಲಿಲ್ಲಲ್ಲ ಅಲ್ಲ ಹೆಂಗೆ ಗೊತ್ತಾಗತ್ತೆ ಹಾಂ ನಾವು 98 ಹೆಬ್ಬೆಟ್ ಮಂಜ ಮತ್ತು ಕೊಕ್ಕರೆ ಶ್ಯಾಮ ಬಂದು ಕರ್ಕೊಂಬರ್ತಾರಲ್ಲ ನನ್ನ ಬರ್ರಿ ಹಿಂಗೆ ಹಿಂಗೆಲ್ಲ ಹಿಂಗೆ ಇದಾಗಿದ್ದಾವೆ ನೀವು ಬರಬೇಕು ಅಂತ ಹೇಳೋದಾಗ ಅವ್ರನ್ನ ಕಳಿಸಿ ಆಮೇಲೆ ಬರ್ತೀನಲ್ಲ ನನಗೆ ಬಂದೊಂದು ಗಲಾಟೆ ಆಗುತ್ತೆ ಕೋರ್ಟ್ ಹತ್ರ ಹೇಳಿ ಹಿಂದಿನ ಸಂಚಿಕೆಯಲ್ಲಿ ಎಲ್ಲನೂ ಆವಾಗ ಒಂದು ಹಿಂಡು ಹುಡುಗರು ಏನು ಇರ್ತಾರಲ್ಲ ಅವರೇ ಶಿವಮೊಗ್ಗದ ಅವಾಗಿನ ಅವಾಗ ರೌಡಿಗಳಲ್ಲ ಅವ್ರು ಯಾರು ಅವಾಗ ನನಗೆ ಸಪೋರ್ಟ್ ಕೊಟ್ಟಿದ್ದೊಂದು ಸೂಲ ರಾಜಿಮಿ ಇಷ್ಟೇ ಸೋಮಣಿ ಅಂತೇಳಿ ಅವ್ನು ಸತ್ವಪಟ್ಟ ಕುಡ್ದು ಸತ್ವಪಟ್ಟ ಅವನು ಮತ್ತಿನ್ನು ಕೆಲವು ಪಾಲಿ ಏನೋ ಅವನೋ ಬಿಟ್ಟು ಈಗೇನೋ ಮಹಾನಗರ ಪಾಲಿಕೆಯಲ್ಲೇ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ಕೊಂಡಿದ್ದಾನು ಅವನು ಈ ರಾಜೀಮಿ ಅನ್ನೋನು ಕೂಡ ಈಗ ಪೌರ ಕಾರ್ಮಿಕನಾಗಿ ಈಗ ನಗರಸಭೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಈಗ ಎಟ್ ಪ್ರೆಸೆಂಟ್ ಇವ್ರದ್ದು ಬಟ್ ಇನ್ಸಿಡೆಂಟ್ ಆಗೋಕ್ಕೆ ಇವತ್ತು ರೌಡಿಸಮ್ ಇಷ್ಟೆಲ್ಲ ಫೀಲ್ಡ್ ನಡೆಯೋಕ್ಕೆ ಕಾರಣನೇ ಅದೇ ರಾಜೀಮಿ ಅನ್ನೋ ಹುಡುಗನೇ ಅವನಿಂದ ಇಷ್ಟೆಲ್ಲ ತುಕಾರಾಮ್ ಮನೆ ಪಕ್ಕನೇ ಇದ್ದ ಅವನಿಗೂ ಸ್ಟೇಡಿಯಮ್ ಸುಮ್ಮನೆ ಏನದು ಪ್ರಾಕ್ಟೀಸಿಗೆ ಹೋಗೋರ ಇವನು ಅವನು ಪ್ರಾಕ್ಟೀಸಿಗೆ ಹೋಗೋನು ಸಣ್ಣ ಪುಟ್ಟ ಹಚ್ಚೋದು ಅಲ್ಲಿ ಹಂಗೆ ಹಿಂಗೆ ಹಿಂಗೆ ಅಂತ ಹೇಳಿ
ಇದೇನಾಗತ್ತೆ 98ನೇ ಇಸ್ವಿಯಲ್ಲಿ ಆಂಗ್ಲೇನ್ ಕೆರೆಯಲ್ಲಿ ಒಂದು ಬ್ಯಾಚ್ ಏನಿದೆ ನಮ್ಮ ಕಡೆ ಸಪೋರ್ಟ್ ಅದೇ ಸೂಲ ರಾಜಮಿ ಇವು ಒಂದು ಬ್ಯಾಚು ಇನ್ನೊಂದು ಬ್ಯಾಚ್ ಏನಿದೆ ಅದು ತೂಕಿ ತುಕಾರಾಮ್ ಚಂದ್ರ ಆಲ್ಬರ್ಟ್ ಅವ್ರಿಗೆ ಫೇವರ್ ಅದು ಯಾರೋ ಅಂದರೆ ಅಣ್ಣಪ್ಪ ರೌಡಿ ಅಣ್ಣಪ್ಪ ಅಂತೇಳಿ ಆಂಗ್ಲೇನ್ ಕೆರೆ ಒಬ್ಬ ಇದ್ದಾನೆ ಸೂಲನಿಗೂ ಅವನಿಗೂ ಆಗಲ್ಲ ಆ್ಯಕ್ಚುಲಿ ಅವಾಗಿನ ಕಾಲದಲ್ಲಿ ಈಗೆಲ್ಲರೂ ಚೆನ್ನಾಗಿದ್ದಾರೆ ಅವ್ರ ಮೇಲೆ ಕೌಂಟ್ರ್ ಕೇಸ್ಗಳು ಆಗಿದ್ವು ಈಗೆಲ್ಲರೂ ಚೆನ್ನಾಗಿದ್ದಾರೆ ಬಿಟ್ಟರು ಫೀಲ್ಡೇ ಒಂಥರ ಇವತ್ತು ಚೆನ್ನಾಗಿರ್ತಾರೆ ನಾಳೆ ಕಿತ್ತಾಡ್ಕೊಂತಾರೆ ಫೀಲ್ಡೇ ಅಂಥದ್ದು ಅದು ಇವತ್ತು ಸೂಲನು ಆ್ಯಕ್ಚುಲಿ ಅವತ್ತು ನಾನಂದರೆ ತುಂಬ ಇಷ್ಟ ಅವನಿಗೆ ಈಗಲೂ ಇಷ್ಟನಾ ಈಗ ಗೊತ್ತಿಲ್ಲ ಈಗೆಲ್ಲ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಎಲ್ಲ ಪರಿವರ್ತನೆ ಆಗಿ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ಕೊಂಡು ಒಳ್ಳೆ ಸ್ಥಾನದಲ್ಲಿದ್ದಾರೆ ಇವತ್ತು ಎಲ್ಲ ಬದಲಾಗಿ ಅವತ್ತಿನ ಇನ್ಸಿಡೆಂಟು ಅದೇ ಅಣ್ಣಪ್ಪ ಅನ್ನೋರು ಯಾರೂ ಅಲ್ಲ ಮತ್ತೆ ಮಾಜಿ ಮೇಯರ್ ಮಂಗಳ ಅವರ ಪತಿನೇ ಪತಿರಾಯನೇ ಈ ಅಣ್ಣಪ್ಪ ಅಂತೇಳಿ ಸೂಲಗೂ ಅವ್ರಿಗೂ ಒಂದು ಕೌಂಟ್ರ್ ಕೇಸ್ ಆಗಿದ್ದು ಇವ್ರು ಅವ್ರಿಗೆ ಹೊಡೆದಿದ್ರು ಇವ್ರು ಅವರಿಗೂ 307 ಕೇಸ್ಗಳಿದ್ವು ಈಗೆಲ್ಲ ಚೆನ್ನಾಗಿದ್ದಾರೆ ಬಿಡ್ರಿ ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲೇ ಇದ್ರು ಮಾತಾಡಿಸ್ತೀವಿ ಇದು ಹಳೇದು ಹಳೆ ಹೇಳಲೇಬೇಕಾಗಿದೆ ಈಗ ಅನಿವಾರ್ಯ ಇವೆಲ್ಲ ಹೇಳಲೇಬೇಕಾಗಿದ್ದಕ್ಕೆ ಯಾಕಂದರೆ ಬಿಕಾಸ್ ಆಫ್ ಬಾಲು ಬಿಕಾಸ್ ಆಫ್ ಬಾಲು ಹೇಳಲೇಬೇಕಾಗಿದೆ ಹಾಂ ಇಷ್ಟೆಲ್ಲ ಆಯಿತು 98ರಿಂದ ಬಂದು ಸಣ್ಣ ಪುಟ್ಟ ಗಲಾಟೆ ಆಗ್ತವೆ ನಮಗೂ ನಮ್ಮ ವಿರೋಧಿ ಬಣ ಏನಿದೆ ವಿರೋಧಿ ಅವಾಗ ಆಲ್ಬರ್ಟ್ ಬ್ಯಾಚ್ ಅವ್ರು ನಮಗೆ ಯಾರು ವಿರೋಧಿಗಳು ಇರಲಿಲ್ಲ ಅಲ್ಲಿ ತನಕ 98ನೇ ಇಸ್ವಿ ತನಕ ನಮಗೆ ಏನಾದರೂ ಇದ್ದಿದ್ರೆ ಕಾಲೇಜ್ ಫೀಲ್ಡಲ್ಲಿ ಆಟೋ ಚಂದ್ರಿ ಅಂತ ಹೇಳಿ ಆ ಬ್ಯಾಚು ಅದು ಬಿಕಾಸ್ ಯಾಕಂದರೆ ಆವಾಗ ಯಾಕೆ ಅಂದರೆ ಕಾಲೇಜ್ ಡೇಸಲ್ಲಿ ನಮಗೆ ನಮ್ಮ ಸ್ನೇಹಿತರು ಅಂತೇಳಿ ಏನಿದಾರಲ್ಲ ತುಂಬ ಆತ್ಮೀಯ ಸ್ನೇಹಿತರು ನಮಗೆ ಅನ್ನ ಹಾಕಿ ಸಾಕ್ಯಾರ ಕೆಲವು ದಿನಗಳು ಅವಾಗ ಕಷ್ಟದಲ್ಲಿದ್ದಾಗ ಯಾಕಂದರೆ ನಾವು ಕೆಲವು ಗಲಾಟೆ ಮಾಡ್ಕೊಂಡು ಇದಾದಾಗ ಅವ್ರು ನಮಗೆ ತುಂಬ ನಮಗೆ ಒಳ್ಳೆ ನಮಗೇನು ಕೆಟ್ಟ ಫೀಲ್ಡಿಗೆ ಇಳಿಸ್ಬೇಕಂತಲ್ಲ ಅವಾಗ ಆ ಕಾಲೇಜ್ ಫೀಲ್ಡ್ ಹೆಂಗಿತ್ತು ಯಾರು ಅಂದರೆ ಆ ಸ್ನೇಹಿತರು ಇವತ್ತು ಕಾಂಗ್ರೆಸ್ಸಲ್ಲೂ ದೊಡ್ಡ ಲೀಡ್ರು ಹೆಸರು ಹೇಳಲೇಬೇಕಾಗತ್ತೆ ಈಗಲೂ ಹಾಂ ಅವರು NSUI ದೇವೇಂದ್ರಪ್ಪ ಅವ್ರು ಅಂತೇಳಿ ಇವತ್ತಿಗೂ ಎಲ್ಲ ಗೊತ್ತು ಕರ್ನಾಟಕದಲ್ಲೇ ಗೊತ್ತು ಆ ಲೀಡ್ರು ಅವ್ರ ಜೊತೆಗೆ ಇನ್ನೊಬ್ಬರು ಯಾರು ನನ್ನ ಸ್ನೇಹಿತರು ಅಂದರೆ ನನ್ನ ಸೀನಿಯರ್ಸ್ ಇವರೆಲ್ಲ STD ಮಂಜುನಾಥ್ ಅಂತೇಳಿ ಅವರಿವತ್ತು ಒಬ್ಬ ಪತ್ರಿಕೆಯ ಸಂಪಾದಕರು ಸಹ್ಯಾದ್ರಿ ಪತ್ರಿಕೆ ಅನ್ನುವ ಪತ್ರಿಕೆಯ ಸಂಪಾದಕರು ಅವತ್ತು ನನ್ನ ಸೀನಿಯರ್ ನನ್ನ ಕ್ಲಾಸ್ಮೇಟ್ ಅವರು ಇವ್ರು ನನ್ನ ಸ್ನೇಹಿತರು ಅವಾಗ ಸೀನಿಯರ್ಸು ಅವ್ರು ಯಾರೂ ಅಲ್ಲ ಕಾಂಗ್ರೆಸ್ನ ಪ್ರಬಲವಾದ ನಾಯಕರಾದ ಶಿವಮೊಗ್ಗಕ್ಕೆ NRamesh ಅದೇ ನಾವೇನಿವತ್ತು ಬೋಂಡ ರಮೇಶ್ ಅಂತ ಕರೀತಾರೋ ಅವರು ಕಿರಿಯ ತಮ್ಮ ಅವರು ನಾನು ಕಾಲೇಜಲ್ಲಿ ಗಲಾಟೆ ಮಾಡಿದಾಗ ಅದೇ ನಂಜಪ್ಪ ಗಲಾಟೆ ಕೆಲವು ಗಲಾಟೆ ಆದಾಗ ನನಗೆ ತುಂಬ ತಲೆ ಮರೆಸ್ಕೊಂಡಾಗ ಇವ್ರು ಆಶ್ರಯ ಅವಾಗ ಕೊಟ್ಟಿದ್ರು ನಮಗೆ ಒಂದು 15 ದಿನ ಒಂದು ತಿಂಗಳುಗಟ್ಲೇ ಅದು ಯಾವತ್ತಿಗೂ ನಾವು ನೆನಪಲ್ಲಿ ಇಟ್ಕೊಂಡಿದ್ದೀವಿ ಅದು ನಮ್ಮ ಪ್ರೀತಿ ಇವತ್ತಿಗೂ ಹಂಗೆ ಕಂಟಿನ್ಯೂ ಇದೆ ಹಾಂ ಇವತ್ತು ಅವ್ರು ಎಲ್ಲೇ ಇರ್ಬೋದು ಹೆಸರು ತರಬಾರ್ದಾಯಿತು ಬಟ್ ಹೇಳಲೇಬೇಕಾಗತ್ತೆ ಇವೆಲ್ಲನೂ ಹಾಂ ಇರಲಿ ಹೇಳ್ತಾರಲ್ಲ ಈಗ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅಂತೇಳಿ ಯಾರನ್ನ ಯಾರ್ಯಾರನ್ನೋ ಹೇಳ್ತಾರೆ ಕೆಲವ್ರನ್ನ DK ಶಿವಕುಮಾರ್ ಅದು ಯಾರೋ ಇನ್ನೂ ಹೆಸರು ನಾವು ಇನ್ನೂ ಹೇಳ್ತಾರೆ ಈಗ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಿದ್ದಾರೆ ಇನ್ನು ಹಾಂ ಹೌದಾ ನಾವು ಇದನ್ನು ಹೇಳಿಲ್ಲ ಅಂದರೆ ಇವೆಲ್ಲ ಸತ್ಯಕ್ಕೆ ಬೆಲೆನೇ ಇರಲ್ಲ ಸತ್ಯ ಹೇಳ್ತಾರದಷ್ಟೇ ಇವರೆಲ್ಲ ನಮ್ಮ ಸ್ನೇಹಿತರೆ ನಾವತ್ತು ಕಾಲೇಜಲ್ಲಿ ಕೆಲವು ರೌಡಿಗಳಿಗೂ ಪ್ರತಿಭಟಿಸಿ ರೌಡಿಗಳಿಗೂ ನಾವು ರೌಡಿಗಳು ಆಗ್ಬೇಕಂತಲ್ಲ ರೌಡಿಗಳು ಎದುರಿಸೋಕೆ ಬಂದಾಗ ಆ ಟೈಮಲ್ಲಿ ಕಾಮಾಕ್ಷಿ ಬಿದ್ದಿದ್ದು ತುಂಬ ಜೋರು ರೌಡಿ ತಮ್ಮ ಅವ್ರು ಯಾವಾಗ್ಲೂ ಆ ಫೀಲ್ಡಲ್ಲಿ ಇರೋರೆ ಈ ವಿಚಾರ ನಡೆಯಬೇಕಾರೆ ಮಾರ್ಕೆಟ್ ಗಿರಿನೂ ಫೀಲ್ಡಿಗೆ ಎಂಟ್ರಿ ಅವಾಗ ತಾನೆ ಹೂ ಮಾರ್ಕೊಂಡಿದ್ದ ಚಡ್ಡಿ ಹಾಕೊಂಡು ಮಾರ್ಕೆಟ್ ರವಿ ನಾವು ಕಾಲೇಜ್ ಓದಬೇಕಾರೆ ಒಂದು ಚಡ್ಡಿ ಹಾಕೊಂಡು ಹೂ ಮಾರ್ತಾಯಿದ್ದ ಗಿರಿ ಮಾರ್ಕೆಟ್ ಗಿರಿ ಅವ್ರ ಜೊತೆಗೆ ಒಬ್ಬ ಸ್ನೇಹಿತ ಅವ್ರ ಸ್ನೇಹಿತ ಒಬ್ಬ ಇದ್ದ ವೆಂಕಟೇಶ ಅಂತೇಳಿ ಪಾಪ ವೆಂಕಟೇಶ ಅಂತಾರವನ್ನ ಇವತ್ತೆಲ್ಲ ಚೆನ್ನಾಗಿದ್ದಾರೆ ಬಿಡ್ರಿ ಅವಾಗಿನ ಟೈಮ್ ಒಬ್ಬ ನನ್ನ ಸ್ನೇಹಿತಂಗೆ ಕಾಲೇಜಲ್ಲಿ ಭದ್ರಾವತಿಯಲ್ಲಿ ಒಬ್ಬ ಸೀನಾ ಅಂತ ಇದ್ದ ಪಾರಿವಾಳ ಸೀನಾ ಅಂತೇಳಿ ಪಾರಿವಾಳ ಸೀನಾ ಅಂತೇಳಿ ಒಬ್ಬ ಒಳ್ಳೆ ಪಂಟರ್ ಅವನು ಅವನು ಹಾಂ ಪೊಲೀಸ್ ಮಗನೇ ಅವನಿಗೆ ಮರ್ಡ್ರ್ ಮಾಡ್ತಾರೆ ಆಮೇಲೆ ದಿನಗಳಲ್ಲಿ ನಾನು ಆಂಧ್ರದಲ್ಲಿದ್ದಾಗ ಆಮೇಲೆ ದಿನಗಳಲ್ಲಿ ಅವನಿಗೆ ಮರ್ಡ್ರ್ ಮಾಡ್ತಾರೆ ಇದೇ ಮಾರ್ಕೆಟ್ಗಿರಿ ಪಾಪ ವೆಂಕಟೇಶ ಮತ್ತು ಕೆಲವರ ಸುನಿ ಅಂತ ಹೇಳ್ಕ ಇವರೆಲ್ಲ ಸೇರಿ ಅದಕ್ಕಿಂತ ಒಂದು ಕಡೆ ಇನ್ನೊಂದು ವೀರಪ್ಪನ್ ಅಂತೇಳಿ ವೆಂಕಟೇಶ ಅಂತೇಳಿ ಅವ್ರದ್ದೊಂದಿತ್ತು ಹೊಸ್ಮನೆಯಲ್ಲಿ ಮುನಿರಾಜು ಈಶ್ವರಿ ಅಂತೇಳಿ ಅವ್ರದ್ದೇ ಒಂದು ಟೀಮು ಅಲ್ಲಿ ವಚ್ಚಿ ಆಟೋ ದಿನಿ ಅಂತೇಳಿ ಸುಮಾರು ಜನ ಈಶಿ ಎಲ್ಲನೂ ದೊಡ್ಡ ದೊಡ್ಡ ಹುಡುಗಳು ಮಿಲ್ಗಡ್ಡದಲ್ಲಿ ಎಲ್ಲಪ್ಪ ಅವ್ರದ್ದು ಅವ್ರ ಹುಡುಗ್ರದ್ದು
ಇಲ್ಲಿ ಡಿ ವಿ ರಮೇಶ ಆ ಕಡೆ ಹೋದ್ರೆ ಪ್ರಕಾಶ ಅಂತ ಹೇಳಿ ಎಲ್ಲ ಸಿದ್ದಯ್ಯ ರೋಡ ಅರುಣ ಗಂಗಾ ಗೋಪಿ ಇಲ್ಲಿ ರೌಡಿಗಳು ಅತ್ಲಗಡೆ ಲಷ್ಕರ್ ಮೊಲ ಹೋದ್ರೆ ಕೋಳಿ ಪಯಾಜು ಗೋಲ ಅವಾಗಿಂದ 94ನೇದು ಪೀರಿಯಡಲ್ಲಿ ರೌಡಿಗಳಾಗಿ ಚಾಲ್ತಿಯಲ್ಲಿರೋರು ನಾವು ಕಾಲೇಜಲ್ಲಿ ಓದ್ಕೊಂಡು ಬಂದು ಆ ಕಟ್ಟೆ ಮೇಲೆ ಕೂರ್ತಾ ಇದ್ವಿ ಸುಬ್ಬಣ್ಣ ಕ್ಯಾಂಟೀನ್ ಕಟ್ಟೆ ಮೇಲೆ ಅವ್ರಿಗೆ ಸಿಗರೆಟ್ ತಂದು ಕೊಡೋದು ಈ ಕೆಲಸ ಮಾಡ್ತಿದ್ವಿ ನನಗೆ ಹೊಡೆದೊಡ್ತಿದ್ವಿ ಅದೆಲ್ಲ ಹೇಳಿ ನಿನ್ನ ಮತ್ತೆ ರಿಪೀಟ್ ಬೇಡ ಅದು ಹಿಂಗಿರಬೇಕಾದ್ರೆ ಸಡನ್ನಾಗಿ ಏನೋ ರೌಡಿಗಳ ಜೊತೆಗೆ ಕಿರಿಕ್ ಆದಾಗ ದೇವಿಯವ್ರ ಮನೆ ಹತ್ರ ದೇವಿಯವ್ರ ಅಣ್ಣಂಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ ಯಾವುದೋ ವಿಚಾರದಲ್ಲಿ ಆಟೋ ಚಂದ್ರಿ ಅಂತೇಳಿ ನಾನು ಅವಾಗ ಒಂದು ಶೋಕ್ ಇತ್ತಲ್ಲ ಶಬರಿಮಲೆಗೆ ಹೋಗಿ ಮಚ್ಚಿ ತೊಗೊಂಬರೋದು ಅದು ಇಟ್ಕೊಳೋದು ಇದು ಇಟ್ಕೊಳೋದು ಅಂತೇಳಿ ಯಾವಾಗಲೂ ಇಟ್ಕೊಳ್ತಾ ಇದ್ವಿ ಅದು ಒಂದೊಂದು ಚಾಕು ಅದನ್ನು ಅವತ್ತು ಮಚ್ಚಿತ್ತು ಪುಣ್ಯಕ್ಕೆ ಆ ಮಚ್ಚಿ ತೊಗೊಂಡು ಲಕ್ಷ್ಮೀ ಡಾಕಿ ಚಾನಲ್ ಏರಿದ ಮೇಲೆ ಚಂದ್ರಿಗೆ ತೆಗೆದು ಹೊಡಿತೀನಿ ಅವತ್ತು ಅವತ್ತಿಂದ ಸ್ಟಾರ್ಟ್ ಆಗಿದ್ದು ನಂದು ಚಂದ್ರಿದು ನಿರಂತರ ಅದು ಎಲ್ಲೆಲ್ಲ ಹೋಗುತ್ತೆ ಆಮೇಲೆ ಇನ್ನೊಂದು ಸತಿ ಹೊಡಿತೀವಿ ಈಗ ಅದೇ ಚಂದ್ರಿ ನಾವು ಸ್ನೇಹಿತರು ಎಲ್ಲ ಸಿಕ್ಕಿದ್ರೆ ಹಾಯ್ ಬಾಯ್ ಅನ್ಕೊಂತೇ ಹೋಗ್ತೀವಿ ಚೆನ್ನಾಗಿದ್ದೀವಿ ಬಟ್ ಅವತ್ತು ಆ ಟೈಮ್ ಹಂಗೆ ಅನ್ನಿಸ್ತು ನಾವು ನಮಗೋಸ್ಕರಲ್ಲ ಯಾರಿಗೋಸ್ಕರ ನಾನು ಗಲಾಟೆ ಮಾಡಿದ್ದು ಅಲ್ಲಿ ಕಾಮಾಕ್ಷಿ ಬೀದಿಯಲ್ಲಿ ಅಪ್ಪಯ್ಯ ಅಂತೇಳಿ ಅವ್ರ ಮಗ ಶಿವು ಅಂತ ಇರ್ತಾನೆ ಅವ್ರ ಮಗ ಅವ್ರ ಮಗ ಒಂದು ಅಲ್ಲಿ ನೋಡ್ಕೊಳ್ತಾ ಇರ್ತಾನೆ ಅವ್ರದ್ದೇ ಸರಾಯಿ ಅಂಗಡಿ ಇರತ್ತೆ ಎಲ್ಲಿ ಇಲ್ಲೇ ವಿನಮ್ನವರ ಆಟೋ ಸ್ಟ್ಯಾಂಡ್ ಹತ್ರ ತುಂಗಾ ಮಿಲ್ಟ್ರಿ ಹೋಟ್ಲು ಅಂತ ಒಂದು ಇತ್ತಲ್ಲಿ ಅದ್ರ ಆಪೋಸಿಟಾಗಿ ಒಂದು ಸರಾಯಿ ಅಂಗಡಿ ಇರುತ್ತೆ ಆ ಸರಾಯಿ ಅಂಗಡಿಯಲ್ಲಿ ನಾನು ಗಲಾಟೆ ಮಾಡ್ಕೊಂಡು ನಾನು ಮನೆ ಬಿಟ್ಟು ಬಂದಿದ್ನಲ್ಲ ನಾನು ಆ ಸರಾಯಿ ಅಂಗಡಿಗೆ ಸೇರ್ಕೊಂಬಿಡ್ತೀನಿ ಅಲ್ಲೇ ಕುಡಿಯೋದು ಅಲ್ಲೇ ಅವ್ರ ಜೊತೆಗೆ ಅವ್ರ ಸಮಸ್ತಲ್ಲಿ ಅಲ್ಲೊಂದು ಸತಿ ಚಂದ್ರಿಗೆ ಮತ್ತು ಇನ್ನೊಂದು ಸತಿ ಆದಾಗ ಚಂದ್ರಿ ಮತ್ತು ಮೋಟು ಪ್ರಸಾದ್ ಅಂತ ಅಂತೇಳಿ ಒಬ್ಬ ಇದ್ದ ಅವನಿಗೂ ಓಡಿಸ್ಕೊಂಡು ಹೊಡಿತೀನಿ ಅವತ್ತು ಮೋಟು ಅವನಿಗೂ ಓಡಿಸ್ಕೊಂಡು ಹೋಗ್ತೀನಿ ಅವತ್ತು ಆಮೇಲೆ ಇನ್ನೊಂದು ಇಬ್ಬರು ಇರ್ತಾರೆ ಅವತ್ತು ನನ್ನ ಜೊತೆಗೆ ಪಾಪಣಿ ಅನ್ನೋನು ರಾಜಿಮಿ ಎಲ್ಲ ಇರ್ತಾರೆ ಸೂಲ ಎಲ್ಲರೂ ಇರ್ತಾರೆ ಅದಾದಮೇಲೆ ಮತ್ತು ಅಪ್ಸ್ಕ್ಯಾಂಡಿಂಗ್ ಒಂದು ತಿಂಗಳು ಎರಡು ತಿಂಗಳು ಅಪ್ಸ್ಕ್ಯಾಂಡಿಂಗ್ ಇದ್ದಾಗ ಆ ಟೈಮಲ್ಲಿ ನನಗೆ ಅಬ್ಳಿಗೆರೆ ಆಗಿರಲಿ ಕುಂಚನಹಳ್ಳಿಯಲ್ಲಿ ಆಗಲಿ ಕೆಲವರು ಸಹಾಯ ಮಾಡಿ ಅಲ್ಲಿ ಇಟ್ಕೊಂಡಿರ್ತಾರೆ ಊಟ ಹಾಕಿರ್ತಾರೆ ಅವು ಯಾವತ್ತೂ ನೆನೆಸ್ಕೊಂಡಿರ್ತೀವಿ ಅದಕ್ಕೆ ಅವರಿಗೆ ನಮ್ಮ ಸ್ನೇಹಿತರು ಅಂದರೆ ಇವತ್ತಿಗೆ ಯಾಕೆ ಹಿಂಗಿದ್ದೀವಿ ಅಂದರೆ ಅದಕ್ಕೆ ಆ ಸ್ನೇಹ ಪ್ರೀತಿ ಉಳ್ಕೊಂಡಿದ್ದಕ್ಕೆ ಇವತ್ತಿಗೂ ಹಂಗಿದ್ದೀವಿ ಇದೆಲ್ಲ ಆದಮೇಲೆ ನಾನು ಆಂಧ್ರ ಹೋದ್ಮೇಲೆ ಇವರು ಪಾಪ ಇವರು ಏನು ತೋರ್ತಾನೇ ಇಲ್ಲ ಇವ್ರಿಗೆ ಯಾರಿಗೆ ರಾಜಿಮಿ ಮತ್ತು ಸೂಲ ಅನ್ನೋರು ಇಬ್ಬರಿಗೂ ಅವ್ರು ಒಂದು ಸತಿ ಜೈಲಿಂದ ಬಂದಿರ್ತಾರೆ ಹೊರಗೆ ನಾನು ಹೋದ್ನ ಮತ್ತು ಇವ್ರು ಯಾರಿಗೂ ಇಲ್ಲ ಅಲ್ಲ ಅಲ್ಲಿ ಹಿಂದೆ ಬೇಕಲ್ಲ ಯಾರಾದರೂ ಒಬ್ಬರು ಅವಾಗ ಅವ್ರು ಆಯ್ಕೆ ಮಾಡ್ಕೊಳದೆ ಅವಳಿ ಸಹೋದರರಾದ ಲವ ಕುಶ ಅವ್ರ ಆಶ್ರಯವನ್ನು ಬೇಡ್ತಾರವರು ಅವ್ರ ಜೊತೆಗೆ ಇರ್ತಾರೆ ಸಣ್ಣ ಪುಟ್ಟ ಅವರಲ್ಲಿ 98ನೇ ಇಸ್ವಿಯಲ್ಲಿ ನಾನು ಸುಂದರಾಶಿ ಹತ್ರ ಏನೋ ಅಲ್ಲಿ ಗಲಾಟೆ ಆಯಿತು ಅಂತ ಹೇಳ್ತೀನಿಲ್ಲ ನಾನು 98ನೇ ಇಸ್ವಿಯಲ್ಲಿ ಬಾಮ್ ಕೃಷ್ಣಮೂರ್ತಿ ಒಂದು ಬ್ಯಾಚು ಆಲ್ಬರ್ಟಿನ ಒಂದು ಬ್ಯಾಚು ಫೈರಿಂಗ್ ಆಗಿತ್ತು ಫೈರಿಂಗ್ ಲವಾನೇ ಅವತ್ತು ಕುಶಾನೇ ಫೈರ್ ಮಾಡೋದು ಅವತ್ತಿಲ್ಲಿ ಗಾಂವ್ಕರ್ ಅಂತೇಳಿ ದೊಡ್ಡಪೇಟೆಯಲ್ಲಿ ಆಫೀಸರ್ ಇರ್ತಾರೆ ಅದು ಫೈರ್ ಮಾಡೋದೇ ಖುಷಿ ಅವತ್ತು ಅದು ಎಂಕ್ವೈರಿ ಎಲ್ಲ ಆಗ್ತಾವೆ ಆಮೇಲೆ ಅವತ್ತು ಆ್ಯಕ್ಚುಲಿ ಆ ಗಲಾಟೆ ಆಗೋಕ್ಕೆ ಕಾರಣವೇ ತುಕಾರಾಮ್ ಅವತ್ತು ಆಲ್ಬರ್ಟ್ ಜೊತೆಗೆ ಚಂದ್ರು ಅಂತೇಳಿರ್ತಾರೆ ಗಾರೆ ಚಂದ್ರು ಅಂತೇಳಿ ಅವ್ರ ಗಾರೆ ಚಂದ್ರು ಅನ್ನೋದಕ್ಕೆ ಒಳ್ಳೆ ಫೈಟರ್ ಆಲ್ಬರ್ಟ್ ಎಂ ಬ್ಯಾಚಲ್ಲಿ ಅವತ್ತಿನ ಕಾಲದಲ್ಲಿ ಒಳ್ಳೆ ರುಸ್ತುಂ ಫೈಟರ್ ಅಂದರೆ ಗಾರೆ ಚಂದ್ರನೇ ತುಕಾರಾಮ್ ಅಲ್ಲ ಆ ಕುಟ್ರಿ ಅಂತ ಇದ್ದ ಹಿಂದೆ ಅವರು ಎಲ್ಲ ಸ್ನೇಹಿತರೆ ಅವಾಗ ಭಾರತಿ ಕಾಲನಿಯಲ್ಲಿ ರಾಜ್ಕುಮಾರ್ ಅಂತ ರೌಡಿನೂ ಇದ್ದ ಇನ್ನು ಬೇರೆ ಬೇರೆ ಕಡೆ ಶಾಮೀರು ನ್ಯಾಮತ್ತು ಎಲ್ಲ ರೌಡಿಗಳಿದ್ರು ಅವಾಗ ಬಾಮ ಕೃಷ್ಣಮೂರ್ತಿ ಕಡೆಗೆ ತುಕಾರಾಮ್ ಕಡೆಯಿಂದ ಆ ಗಲಾಟೆ ಆಗತ್ತೆ ತುಕಾರಾಮ್ ಆ್ಯಕ್ಚುಲಿ ಅವತ್ತು ಆ ಗಲಾಟೆಗೆ ಕಾರಣನೇ ಅವನು ಕೆ ಎಮ್ಮಿಗೆ ವಿರುದ್ಧವಾಗಿ ಅವತ್ತು ಅವನೇ ಇನ್ಯಾರು ಗಲಾಟೆ ಮಾಡಲಿ ಅದು ಕೆ ಎಮ್ ಮನಸ್ಸಲ್ಲಿ ಇದ್ದು ಬಿಡತ್ತದು ಅಯ್ಯೋ ನಾನು ಇಷ್ಟೆಲ್ಲ ಫೀಲ್ಡ್ ಮಾಡಿ ಆಯಿಲ್ ಕುಮಾರನ್ ಮರ್ಡರ್ ಕೇಸು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ ನಾನು ನನಗೆ ಹಿಂಗೆ ಮಾಡಿಬಿಟ್ನ ಅಂತೇಳಿ ಮನಸ್ಸಲ್ಲಿ ಕುದಿ ಅವತ್ತಿಂದ ಇದ್ದೇ ಇರುತ್ತೆ ಅವತ್ತಿಂದ ಅವ್ರು ಏನು ಕಾಣದ ಕೈಗಳು ಏನು ಕೆಲಸ ಮಾಡಬೇಕು ಅವತ್ತಿಂದ ನಾನು ನೆಟ್ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅವರು ಕುಶ ಅವ್ರನ್ನ ಒಂದು ಕಡೆ ಹೆಂಗೂ ಇರ್ತಲ್ಲ ಸಿಕ್ಕಿರತ್ತಲ್ಲ ಅವರಿಗೆ ಈ ಬ್ಯಾಚ್ ಇವರಿಗೆಲ್ಲ ಒಂದೊಂದು ಬುಲೆಟ್ ಕೊಡಿಸಿದ್ದ ಅವಾಗ ಅಸಾಮಿನೇ ಬಾಲಕೃಷ್ಣಮೂರ್ತಿ ಎಲ್ಲರಿಗೂ ಚಂದ್ರ ತುಕಾರಾಮ್ ಶಾನೀರು ಆದಿಯಾಗಿ ಗೆಡ್ಡೆ ಕೃಷ್ಣ ಅಂತೇಳಿ ಎಲ್ಲರಿಗೂ ಒಂದೊಂದು ಬುಲೆಟ್ ಅದೇ ಡೌನ್ ಪೇಮೆಂಟ್ ಕಟ್ಟಿ ಕೊಡ್ಸೋದು
ಎಲ್ಲ ಕೊಡಿಸಿದ ಕಾಲ ಅದು ಅದಾದಮೇಲೆ ಯಾವುದೋ ಒಂದು ವಿಚಾರಕ್ಕೆ ಅದೊಂದು ವ್ಯವಹಾರಕ್ಕೆ ಆ ವಿಚಾರ ಯಾವುದೋ ಒಂದು ಮಳಿಗೆ ವಿಚಾರಕ್ಕೆ ನೆರ್ ರೋಡಿಂದು ಒಂದು ಬಿಲ್ಡಿಂಗ್ ವಿಚಾರಕ್ಕೆ ಗಲಾಟೆ ಸುಂದರಾಶ್ರಯದಲ್ಲಿ ಕೊಡ್ತಾ ಗಲಾಟೆ ಆಗುತ್ತೆ ಇತ್ತಲ್ಲ ಅದು ಇದು ಅಲ್ಲಿಗೆ ಮುಗೀತು ಅವಾಗ ಅವಾಗ ತುಕಾರಾಮ್ ಅನ್ನೋನು ಮುನ್ನೆಲೆಗೆ ಬಂದ ಅವಾಗ ಹೋಗು ಬಾಮ್ ಕೃಷ್ಣಮೂರ್ತಿಗೆ ಎದುರಾಕೊಂಡ ಅವನು ಎಲ್ಲರೂ ಓಡಾಡತ್ತಲ್ಲ ಅದು ಹೆಸರು ಅಯ್ಯ ಹಿಂಗಾಯ್ತು ಹಿಂಗಾಯ್ತು ಹಾಂ ಅವಾಗ ಡಿವೈಡ್ ಆಗಿರ್ತಾರೆ ಅವಾಗ ಕೃಷ್ಣಮೂರ್ತಿ ಬ್ಯಾಚು ಒಂದು ನಾನೇ ಅವಾಗ ಆ ಟೈಮಲ್ಲಿ ಆಂಧ್ರದಲ್ಲಿ ಇರ್ತೀನಿ ನಾನು ಆಂಧ್ರದಲ್ಲಿ ಇರ್ತೀನಿ ಬರ್ತೀನಿ ಎರಡನೇ ಟೈಮ್ ಮತ್ತೆ ಬರ್ತೀನಿ ಅದೇ ಚಂದ್ರಿಗೆ ಮತ್ತೆ ಓಡಾಡಿಸ್ಕೊಂಡಿದ್ದಾಗ ಅವತ್ತು ನನ್ನ ಹತ್ರ ಒಂದು ಲೀಸ್ಟ್ ಹುಡುಗರು ಹಿಂಡು ಹುಡುಗರು ಇರ್ತಾರೆ ಅದರಲ್ಲಿ ಹೆಬ್ಬೆಟ್ಟು ಮಂಜ ನವಲೆ ಆನಂದ ಕೊಕ್ಕರೆ ಶ್ಯಾಮ ಸೂಲ ನನ್ನ ತಮ್ಮ ರಾಜಿಮಿ ವಾಣಿ ಇನ್ನು ಹಲವಾರು ಸುಬ್ಬ ಗಿಡ್ಡರಾಜ ಅಂತೇಳಿ ಒಂದು ಟೀಮ್ ಅವಾಗ ಇನ್ನು ಇತ್ತಲಾಗೆ ಪಾಪಾಣಿ ಹುಡುಗರು ಆ ಹುಡುಗರು ಒಟ್ಟು ಒಂದು 40-50 ಜನದ್ದು ಹುಡುಗರ ಹೆಸರು ಹೇಳ್ತಾ ಹೋದ್ರೆ 40-50 ಜನದ್ದು ಆ ಹುಡುಗರು ಟೀಮ್ ನನ್ನ ಜೊತೆಗೆ ಇದ್ದಿದ್ದು ಅವಾಗ ಓಡಿಸ್ಕೊಂಡು ಅವಾಗ ಒಂದು ಮೇನ್ ಏನದು ಚಂದ್ರಿಗೆ ಆಶ್ರಯ ಕೊಟ್ಟವನೇ ಇದೇ ತುಕಾರಾಮ್ ಅದು ಒಂದು ಇಂಟೆಂಟ್ ನಾನು ಹೇಳಿರ್ತೀನಿ ಮನೆ ಹತ್ರನೂ ಹೋಗಿ ಹೇಳಿರ್ತೀನಿ ಬೇಡ ಇವೆಲ್ಲ ನಿಮ್ಮ ತಮ್ಮಂದರು ಅವನ ಜೊತೆಗೆ ಇರ್ತಾರೆ ಅವಾಗ ಒಂಟಿ ಮನೆ ಪಾಪ ಅಂತೇಳಿ ಈಗೇನು ನೌಕರ ಸಂಘದ ಬಿಲ್ಡಿಂಗ್ ಇಲ್ವಾ ಈಗ ಏನು ಕ್ಯಾಂಟೀನು ಇಲ್ಲೇನೋ ಇಟ್ಕೊಂಡು ಇಡ್ಲಿ ಹೋಟ್ಲು ಯಾವುದೋ ಇಟ್ಕೊಂಡಿರಲ್ಲ ಅಲ್ಲಿ ಈಗ ಡಿ ಸಿ ಸಿ ಬ್ಯಾಂಕ್ ಮಲ್ಲಿಗೆ ಇಡ್ಲಿ ಹೋಟ್ಲು ಆ ಜಾಗದಲ್ಲಿ ಒಂಟಿ ಮನೆ ಪಾಪ ಒಂದು ಮನೆ ಇರೋದು ಅವಾಗೆಲ್ಲ ಅಷ್ಟೆಲ್ಲ ಬೆಳೆದಿರಲ್ಲ ಏನೇನು ಇರಲಿಲ್ಲ ಅವಾಗ ಅಲ್ಲೊಂದು ಜಗಳ ಆಗತ್ತೆ ಅಲ್ಲೇ ಓಡಿಸ್ಕೊಂಡು ಹೋಗ್ತೀವಿ ಇವರೆಲ್ಲ ನಮ್ಮ ಪೃಥ್ವಿ ಅಸೋಸಿಯೇಟ್ಸ್ ಆನಂದ ಆಗಿರಲಿ ಎಲ್ಲರೂ ಸ್ನೇಹಿತರು ಪೃಥ್ವಿಗೆ ಹೆಬ್ಬೆಟ್ ಮಂಜ ಹೆಬ್ಬೆಟ್ ಮಂಜಂಗೆ ಯಾಕೆ ಜೊತೆಗೆ ಇಟ್ಕೊಂತಿದ್ರು ಅಂದರೆ ಅವತ್ತು ನಾನು ಅವತ್ತು ನಾನು ಸಡನ್ನಾಗಿ ಒಂದು ವಾರ 10 ದಿನಕ್ಕಂತ ಬಂದವನು ಊರಿಂದ ಅವನ ಅವಾಜ್ ಹಂಗಿರೋದು ರೌಡಿಗೆ ಇರಬೇಕಾಗಿರೋ ಅವಾಜು ಇಡೀ ಶಿವಮೊಗ್ಗ ಫೀಲ್ಡಲ್ಲಿ ಅವನೊಬ್ಬನಿಗೆ ಐತೆ ಅನ್ಬೋದು ಆ ಗಂಟ್ಲು ಆ ಥರ ಒಂದು ನಾವೆಲ್ಲ ಕೊತ್ವಾಲು ಅವಾಜ್ಗಳು ಅವು ಯಾರ್ದು ಕೇಳಿಲ್ಲ ನಾವು ಬಟ್ ಆ ವಾಯ್ಸೆಲ್ಲ ನಾವು ಹೆಬ್ಬೆಟ್ ಮಂಜನಲ್ಲಿ ಆ ವಾಯ್ಸ್ ನೋಡೋದು ನಾವು ಇಟ್ಕೊಂಡಿದ್ದ ಉದ್ದೇಶನೇ ಅವನ ಅವಾಜಿಗೋಸ್ಕರನೇ ಗಡ್ರಕ್ಕೆ ಹಂಗೆ ಹಾಕೋನು ಹಾಂ ಇದ್ದ ಅವತ್ತೆಲ್ಲ ನಮ್ಮ ಜೊತೆಗೂ ಅದಕ್ಕಿಂತ ಹಿಂದೆ ಅದೇ ಒಂದು ಚಂದ್ರಿ ಹತ್ರ ಒಂದು ಸಣ್ಣ ಪುಟ್ಟ ಕಿರಿಕು ಆಗಿರ್ತಾವೋ ಅವನಿಗೆ ಕರ್ಕೊಂಡೋಗಿರ್ತಾವೆ ನಮ್ಮ ತಮ್ಮಂಗೆ ಹೇಳಿ ಇಲ್ಲ ಹಿಂದೆಲ್ಲನು ಅದಾದಮೇಲೆ ನಾನು ಹೆಬ್ಬೆಟ್ ಮಂಜ ಇದೇ ಟೀಮು ಶ್ಯಾಮ ಎಲ್ಲ ಸೇರ್ಕೊಂಡು ಅವಾಗಿನ ಕಾಲದಲ್ಲಿ ಅವಾಗಿನ MLA ಆಗಿರಲಿಲ್ಲ ಆಮೇಲೆ ನಾವು ಜೈಲಿಗೆ ಹೋದ್ಮೇಲೆ ಅವ್ರ ಶಾಸಕರಾದರು ಅವ್ರ ಮಗನ್ನ ಸಣ್ಣ ಎರಡನೇ ಮಗನ್ನ ಬೇಡ ಇಲ್ಲ ಹೆಸರೆಲ್ಲ ಹೇಳೋದು ಅದನ್ನು ಆ ಎರಡನೇ ಮಗನ್ನ ಎತ್ಕೊಂಡೋಗಿ ಒಂದು 4 ದಿನ ನಾನೇ ಇಟ್ಕೊಂಡಿರ್ತೀನಿ ನಾನು ಹೆಬ್ಬೆಟ್ ಮಂಜ ಶ್ಯಾಮ ಆಮೇಲೆ MLA ಆಗ್ತಾರವರು ಯಾಕೆ ಅದು ಎತ್ಕೊಂಡು ಹೋಗ್ತೀವಿ ಅಂದರೆ ಈ ಸಪೋರ್ಟಿಂಗ್ ಚಂದ್ರಿ ಅಲಿಯಾಸ್ ಆಟೋ ಚಂದ್ರಿ ಅವ್ರ ಕಡೆ ಹಂಗಿರೋದಕ್ಕೆ ಉದ್ದೇಶಪೂರ್ವಕವಾಗಿ ಚಂದ್ರಿ ಕಡೆಯೋನು ಅಂತೇಳಿ ನಾವು ಎತ್ಕೊಂಡು ಹೋಗೋದು ಆಮೇಲೆ ಗೊತ್ತಾಗತ್ತೆ ಅವರು ಇಂತಿಂಥವ್ರು ಸೊ ಆ್ಯಂಡ್ ಸೋ ತುಂಬ ಪ್ರಬಲವಾದ ಒಂದು ನಾಯಕರ ಮಗ ಅಂತೇಳಿ 4 ದಿನ ನಾವು ಬ್ರದರ್ ಥರ 4 ದಿನ ನೋಡ್ಕೊಂಡಿದ್ವಿ ನಮ್ಮ ಜೊತೆಗೆ ಊಟ ನಮ್ಮ ಜೊತೆಗೆ ತಿಂಡಿ ಎಲ್ಲ ನಮ್ಮ ಜೊತೆಗೆ 4 ದಿನವೂ ನನ್ನ ಜೊತೆಗೆ ಇದ್ದ ಅದು ಎಲ್ಲೂ ಅಲ್ಲ ನನ್ನ ಬೈಪಾಸ್ ಸೈಟ್ ಇದೆಯಲ್ಲ ನಮ್ಮ ಅಜ್ಜಿದು ಅದೇ ಸೈಟಲ್ಲಿ 4 ದಿನ ನಾನೇ ಹಿಡ್ಕೊಂಡಿದ್ದೆ ನಾನು ಹೆಬ್ಬೆಟ್ ಮಂಜ ಮತ್ತು ಕೊಕ್ರೇಶಮ್ಮನ್ ನಾನೇ ಅವರು ನನ್ನ ಜೊತೆಗೆ ಇದ್ದರು ಅವನಿಗೆ ಆಮೇಲೆ ಹುಡುಕ್ತಾ ಇರ್ತಾರೆ ಪಾಪ ನಮ್ಮ ಮಗ ಎಲ್ಲೋಗ್ಬಿಟ್ಟೇನೋ ನಮ್ಮ ಮಗ ಎಲ್ಲೋಗ್ಬಿಟ್ಟೇನೋ ಅಂತೇಳಿ ನಾನೇ ಆಟೋ ತೊಗೊಂಡೋಗಿ ಡ್ರೈವರಿಗೆ ಕರ್ಕೊಂಡು ಆ ಹುಡುಗನ ಅವ್ರ ಮನೆ ಗೇಟ್ ಹತ್ರ ಹೋಗಿ ಮನೆ ಒಳಗೆ ಬಿಟ್ಟು ಬರ್ತೀನಿ ಅದೇ ಹುಡುಗನ್ನ ಏನು ತುಂಬ ಖುಷಿ ಆಗ್ತಾರೆ ಆ ನಾಯಕರವ್ರ ತಾಯಿ ಅಂದರೆ ಅವ್ರ ಅಜ್ಜಿ ಖುಷಿ ಆಗ್ತಾರೆ ನಾನೇನು ಕೇಳಲ್ಲ ಆಟೋ ಖರ್ಚಿಗೆ ಒಂದು ಸ್ವಲ್ಪ ದುಡ್ಡು ಬೇಕು ಅಂತೇಳಿ ಇಸ್ಕೊಂಡು ಹೋಗ್ತೀನಿ ಅಲ್ಲಿ ಆಟೋ ಖರ್ಚಿಗೆ ಅದು ಒಂದು ಇನ್ಸಿಡೆಂಟ್ ಅದು ಅಲ್ಲಿ ಅಲ್ಲಾಯಿತು ಮತ್ತು ಜಗಳ ಆಗತ್ತೆ ಜೈಲಿಗೆ ಹೋಗ್ತೀವಿ ನಾವು ಜೈಲಿಗೆ ಯಾಕೆ ಹೋಗ್ತೀವಿ ಅಂದರೆ ಅಲ್ಲಿ ವಿನೋಮನಗರ ಹುಡ್ಕೋದಲ್ಲಿ ಒಂದು ವಿನೋಮನಗರ ಹುಡ್ಕೋದಲ್ಲಿ ಒಂದು ಅರ್ಜುನ್ ಡಾಬಾ ಅಂತ ಹೇಳಿ ಶಿವರಾಮ್ ಅವರ ಡಾಬಾ ಇರತ್ತೆ ಅದೇ ಶಿವರಾಮಣ್ಣ ರೌಡಿ ಶಿವರಾಮಣ್ಣ ಕೊತ್ವಾಲ್ ರಾಮಚಂದ್ರ ಅವರ ಶತ್ರುಪಾಳ್ಯದ ಅವ್ರ ಬ್ರದರ್ ಕೃಷ್ಣಯ್ಯ ಅಂತೇಳಿ
ಆ್ಯಕ್ಚುಲಿ ಕೃಷ್ಣಯ್ಯವ್ರ ಬಗ್ಗೆ ಒಂದು ಎರಡು ಹೇಳ್ಬೇಕಿಲ್ಲಿ ಎರಡು ಮಾತುಗಳು. ಅವ್ರು ಅವಾಗ ತಾನೇ ಸಬ್ ಇನ್ಸ್ಪೆಕ್ಟ್ರ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿರ್ತಾರೆ. ಒಳ್ಳೆ 6 ಅಡಿ ಅಜಾನುಭವ, ಇನ್ನೇನು ಪೊಲೀಸ್ ಕೆಲಸ ಸಿಗತ್ತೆ ಅನ್ನೋಷ್ಟೊತ್ತಿಗೆ ಅವ್ರ ಶತ್ರು ಪಾಳ್ಯದ ಆಲ್ಬರ್ಟ್ ಗ್ಯಾಂಗ್ ಅವರು ಅಟ್ಯಾಕ್ ಮಾಡಿಬಿಡ್ತಾರೆ ಅಲ್ಲೇ ಆಫೀಸರ್ ಕಣ್ಣಲ್ಲಿ. ನಾವಿನ್ನೂ ಅವಾಗ ಹೈಸ್ಕೂಲ್ ಓದ್ತಾ ಇರ್ತೀವಿ, ಆ ಇನ್ಸಿಡೆಂಟ್ ಆಗ್ಬೇಕಾರೆ ನಾವು ಕೇಳಿರ್ತೀವಿ ಆ ಇನ್ಸಿಡೆಂಟ್ ಹೈಸ್ಕೂಲ್ ಓದಬೇಕಾರೆ ಹಿಂಗೆ ಹಿಂಗೆ ಅಂತೇಳಿ. ಅವರು ಡಾಬಾಲ್ ರೌನ್ ನಡೆಸ್ತಾ ಇರ್ತಾರೆ ಅಲ್ಲಿ 98ನೇ ಇಸ್ವಿಯಲ್ಲಿ. ಆ ಡಾಬಕ್ಕೆ ಚಂದ್ರಿ ಇದ್ದಾನೆ ಅಂತೇಳಿ ನಮಗೆ ಮಾಹಿತಿ ಬರುತ್ತಲ್ಲ, ನಾವು ಹುಡ್ಕೊಂಡು ಹೋಗ್ಬಿಡ್ತೀವಿ ಸೀದಾ ಅಲ್ಲಿಗೆ. ಆ್ಯಕ್ಚುಲಿ ನಾವು ಬರೋಕ್ಕಿಂತ ಒಂದು 1/2 ಗಂಟೆ ಮುಂಚೆ ಅವ್ನು ಕುಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಆ ಡಾಬ್ದಿಂದ. ನಾವು ಸಿಕ್ಕಿಲ್ಲ ಅವನು ಅಂತೇಳಿ ಹತಾಶೆಯಾಗಿ ಬಾರ್ನ ಒಳಗಡೆ ಎಲ್ಲ ಹೊಡೆದು ಅದು ಇದು ಚೂರು ಉಪಾರ ಮಾಡಿ ಅತ್ಲಾಗೆ ಡಿಸ್ಟರ್ಬ್ ಮಾಡಿ ಬಂದುಬಿಟ್ಟಿರ್ತೀವಿ. ಹೋಗ್ಬಿಡ್ತೀವಿ ನಾವು ಡಿಸ್ಟರ್ಬ್ ಮಾಡಿ ಮೆಟಡ. ಅವತ್ತು ಹೋಗಿದ್ದು ಹುಡುಕಿದ್ದು ಮೆಟಡರಲ್ಲಿ, ಅರ್ಥ ಆಯ್ತಲ್ಲ. ಅವಾಗ ಈ ಒಂದು ನಿರ್ದೇಶನ ಇದೆ, ಒಬ್ಬ ಸಿ ಡಿ ಮರಿಯಪ್ಪ ಅವ್ರ ಬಿಲ್ಡಿಂಗ್ ಒಳಗೆ ನಮ್ಮ ಪತ್ರಿಕಾ ಆಫೀಸ್ ಇತ್ತು, ಅದು ಪಕ್ಕದಲ್ಲಿ ಒಂದು ಕ್ಯಾಸೆಟ್ ಅಂಗಡಿ ಇಟ್ಕೊಂಡಿದ್ದಾರೆ ನಾಗರಾಜ್ ಅಂತೇಳಿ. ಅವ್ರಿಗೆ ಕೇಳಿದರೆ ಆ ವಿಚಾರ ಅವತ್ತಿಂದ ಹೆಂಗೆ ಅಂತೇಳಿ ಅವ್ರು ಹೇಳ್ತಾರೆ. ಯಾಕಂದರೆ ಅವತ್ತು ಅವ್ರ ಕುತ್ತಿಗೆಗೆ ಮಚ್ಚಿಟ್ಟವ್ರು ನಾನೇ, ಆ ನಾಗರಾಜ್ ಅನ್ನೋರಿಗೆ. ಅವ್ರು ಕೇಳಿದರೆ ಗೊತ್ತಾಗುತ್ತೆ ಅವತ್ತಿಂದ ಇನ್ಸಿಡೆಂಟ್ ಹೆಂಗಿತ್ತು ಅಂತೇಳಿ. ಈಗಲೂ ಇದಾರಲ್ಲಿ ನಾನು ಮಾತಾಡ್ತಾ ಇರ್ತೀವಲ್ಲ. ಅದಾದಮೇಲೆ ಇವ್ರೇನು ಮಾಡ್ತಾರೆ, ಅಯ್ಯೋ ಹೋಟ್ಲಿಗೆ ಬಂದು ನುಗ್ಗೋದ್ರೆ ಅಂತೇಳಿ ಶಿವರಾಮ್ ಅವರೆಲ್ಲ ಅವರು ತಮ್ಮ ಅವರು ಏನು ನುಕ್ಸಾನಾಗಿರತ್ತಲ್ಲ ಬಾರಿಗೆ, ಆ ಪೆನಾಲ್ಟಿ ದುಡ್ಡನ್ನ ಆನಂದ್ ಅವ್ರ ಮನೆಯಿಂದ ವಸೂಲಿ ಮಾಡ್ತಾರೆ ಆ ದುಡ್ಡು, ಒಂದು 12,000 ಏನೋ. ಆವಾಗ ಇದೆಲ್ಲ ಮುಗೀತತ್ತಲ್ಲಿ ಮುಗ್ದಾದಮೇಲೆ ಊರಿಗೆ ಹೋಗ್ತೀನಿ ನಾನು. ಏ ಮತ್ತೆ ಊರಿಗೆ ಹೋಗ್ಬಿಡ್ತೀನಿ, ಇಲ್ಲೆಲ್ಲ ಪೊಲೀಸ್ನವ್ರು ಹುಡ್ಕೊಳಕ್ಕೆ. ಮತ್ತೆ ಜೈಲಿಂದ ರಿಲೀಸ್ ಆದಮೇಲೆ ಒಂದೂವರೆ ತಿಂಗಳು ಜೈಲಲ್ಲಿ ಇದ್ದು ಮತ್ತೆ ಬರ್ತೀನಿ ಊರಿಗೆ ಹೋಗ್ಬಿಡ್ತೀನಿ, ಮತ್ತೆ ಬರ್ತೀನಿ. ಮತ್ತೆ ಬಂದಾಗ ಒಂದು ಇನ್ಸಿಡೆಂಟ್ ಹುಡುಕ್ತಾ ಇರ್ತೀವಿ ಒಂದು 2-3 ಸತಿ. ನಮಗೆ ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ಲಾಶಸ್ ಆಗಿರ್ತವೆ ಆಲ್ಬರ್ಟ್ ಬ್ಯಾಚಿಗೂ ನಮ್ಮ ಬ್ಯಾಚಿಗೂ ಕ್ಲಾಶಸ್ ಆಗ್ತಾ ಇರ್ತವೆ. ಆ ಹೊಡೆದಾಟ ಮಟ್ಟಕ್ಕೆ ಹೋಗಿಲ್ಲ ಅವ್ರು ನಮಗೆ ಹುಡುಕವರು, ನಾವು ಅವ್ರಿಗೂ ಹುಡುಕ್ತಿದ್ವಿ. ಅವಾಗಿನ ಹಂಗೆ ಇತ್ತದು ಈ ಬ್ಯಾಚ್ ಎಲ್ಲ. ಒಂದು 2-3 ಸತಿ ಹಿಂಗಾದ, ಇನ್ನು ತಮಿಳ್ ಕುಮಾರ ಎಂಟ್ರಿ ಆಗಿಲ್ಲ ಅಲ್ಲಿಗೆ. ಈ ಆ ಎಂಟ್ರಿ ಆಗೋ ಸಮಯ ಅದು. ಒಂದಿನ ತುಕಾರಾಮ್ ಅದೇ ಮರ್ಡರ್ ಆಗೋಕ್ಕಿಂತ ಒಂದು 4 ದಿನ ಮುಂಚೆ ಹಿಂಗೆ ಗ್ಯಾಂಗ್ ವಾರ್ ಅಮೀರಮ್ಮ ಸರ್ಕಲಲ್ಲಿ ಒಂದು ಅಲ್ಲ ಗ್ಯಾಂಗ್ ವಾರ್ಸ್ ಆಗಿರೋದು ಹೊಳೆ ಸೇತುವೆ ಮೇಲೆ ಆಗಿರುತ್ತೆ, ಅವ್ರು ಅಟ್ಯಾಕ್ ಮಾಡ್ತಾರೆ. ತುಕಾರಾಮ್ ತಮ್ಮಂದರು ಚಂದ್ ಎಲ್ಲರೂ ಅಲ್ಲೇ ಆಟ ನವಲೆ ಆನಂದ ನಾನಿದ್ದೀನಿ ಅಂತೇಳಿ ನವಲೆ ಆನಂದ ಶ್ಯಾಮ ಅವ್ರ ಮೇಲೆ ಎಲ್ಲೂ ನನಗೆ ಅಲ್ಲೇ ಮನೆಗೆ ಬಿಟ್ಟು ಬಂದು ಬರಬೇಕಾರೆ, ಅದು ವಿದ್ಯಾನಗರದಲ್ಲಿ ಮನೆ ಇತ್ತಲ್ಲ ನಮ್ಮದು, ಬಿಟ್ಟು ಬರಬೇಕಾರೆ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅಮೀರಮ್ಮ ಸರ್ಕಲಲ್ಲಿ ನಮಗೂ ತುಕ್ಕಿ ಚಂದ್ರು ಎಲ್ಲ ಇದ್ದಾಗ ನಾನೇ ಇದು ಆ್ಯಕ್ಚುಲಿ ಅಲ್ಲಿ ಗಲಾಟೆ ಆಗಂಥದ್ದು ಪಲ್ಲವಿ ಹೋಟ್ಲಿಂದ ಮುಂದೆ ಅದು ಆ ಜಾಗದಲ್ಲೇ ಗಲಾಟೆ. ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪಕ್ಕೆ ನಾನೇ ಓಡಿಸ್ತೀನಿ ಅವ್ರನ್ನ. ಅವತ್ತು ತಮಿಳ್ ಕುಮಾರ್ ಅಲ್ಲಿದ್ದ, ಅವತ್ತು ಎಂಟ್ರಿ ಅವರು ತಮಿಳ್ ಕುಮಾರ ಗಲಾಟೆಗಳಿಗೆ. ಅದೇ ಕುಶ ಕಳಿಸಿರ್ತಾನಲ್ಲ ನಮ್ಮ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳಿ ನಮ್ಮ ತಮ್ಮಂಗೂ ಹೆಬ್ಬೆಟ್ ಮಂಜಿಗೆ ಎಲ್ಲರಿಗೂ ಮಾತು ಆಟೋದಲ್ಲಿ. ಅವತ್ತಿಂದ ತಮಿಳ್ ಕುಮಾರ ನಮಗೆ ಪರಿಚಯ. ಅದಾಗಿ ಆ ಇನ್ಸಿಡೆಂಟ್ ಆದಮೇಲೆ ಏನಾಗುತ್ತೆ, ಎಲ್ಲ ಗಾಬರಿ, ಈಗ ಏನಾಗುತ್ತೆ ಇವತ್ತಲ್ಲ ನಾಳೆ ಹೊಡಿತಾರ ಅಂತೇಳಿ. ಒಂದು ಟೀಮು ಏನು ಅಂಗ್ಲೆಂಡ್ ಕೆರೆ ಟೀಮ್ ಇದೆಯಲ್ಲ, ವಾಣಿ ಸೂಲ ರಾಜಿಮಿ ಸುಬ್ಬ. ಸುಬ್ಬ ಅಂದರೆ ಯಾರಂದರೆ ಹಿಂದೆ ನನ್ನೊಬ್ಬ ಸ್ನೇಹಿತ ಇದ್ದಾನೆ ಮುಸ್ಲಿಂ ಕಮ್ಯುನಿಟಿಯನ್ನು, ಅಲಿ ಅಲಿಯಾಸ್ ಗುಂಡಾ ಅಂತಾರವನ್ನ, ರಾಬ್ಜಿ ಗಲ್ಲಿ ಗುಂಡಾ ಅಂತಾರವನ್ನ. ಆ ಗುಂಡನ ಶಿಷ್ಯಂದ್ರೆ ಅವನು, ಅವನು ಸುಬ್ಬ ಆಗಿರಲಿ ಪೊಲೀಸ್ ಮೇಲೆ ಒಬ್ಬ ನಾಗರಾಜ್ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಮೇಲೆ ಒಬ್ಬ ಹಲ್ಲೆ ಮಾಡಿರ್ತಾನೆ ರಾಜೇಶ್ ಕುಟ್ಟಿ ಅಂತೇಳಿ, ಇವರೆಲ್ಲ ಅವನು ಗುಂಡನ ಶಿಷ್ಯಂದ್ರು ಅವನು ರಾಬ್ಜಿ ಗಲ್ಲಿ. ಅವ್ನು ನನ್ನ ಸ್ನೇಹಿತ, ಅವಾಗ ಕಾಲೇಜ್ ಡೇಸಲ್ಲಿ ಓದಬೇಕಾದ್ರೆ ನಾವು ದುಶ್ಚಟಕ್ಕೆ ಬಲಿಗೆ ಬಿದ್ದಾಗ ಗಾಂಜಾ ಸೇದಕ್ಕೆ ರಾಯಗುಡ್ಡ ಹೋಗ್ತಿದ್ವಿ ಅವಾಗ ಸಿಗರೆಟಲ್ಲಿ ಗಾಂಜಾ ಸೇದ. ಅವಾಗ ಆಗ ಗುಂಡನೂ ಜೊತೆಗೆ ಇರೋನು ಅವಾಗ. ಇದು ಹಿಂಗೆ ಅವರೆಲ್ಲ ಒಂದು ಇನ್ಸಿಡೆಂಟ್ ಏನಾಗುತ್ತೆ, ಈಗ ಸೇತುವೆ ಮೇಲೆ ಇದಾಯ್ತಲ್ಲ ಗಲಾಟೆ ಆಗಿ ಅಟ್ಯಾಕ್ ಮಾಡಿದ್ರು ಅಂತೇಳಿ, ಅಯ್ಯೋ ಇದು ಎಲ್ಲ ನಾಳೆ ಹೋಗುತ್ತೆ ವಿಕೋಪಕ್ಕೆ ಹೋಗುತ್ತೆ ಅಂತೇಳಿ ಅವ್ರು ಏನು ಮಾಡಿದ್ರು, ಕೆಲವು ಹುಡುಗರೆಲ್ಲ ಡಿಸೈಡ್ ಆಗಿಬಿಟ್ಟು ಆಲ್ಬರ್ಟ್ ಕಡೆ ಅವ್ನು ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೇಕು, ಗಾರೆ ಚಂದ್ರ ಅಂತೇಳಿ ಒಳ್ಳೆ ಅದ್ಭುತವಾದ ಫೈಟರ್ ಅವನು ಸಿಂಗರ್. ಇವತ್ತು ಹಂಚುವಡಿಯಲ್ಲಿದ್ದಾರೆ, ಇವತ್ತು ನನಗೆ ತುಂಬ ಆತ್ಮೀಯ ಸ್ನೇಹಿತರೆ, ಆತ್ಮೀಯ ಸ್ನೇಹಿತರೆ ಇಲ್ಲಿ ಗೊತ್ತಲ್ಲ ಫೀಲ್ಡಲ್ಲಿ. ಇವತ್ತು 2003 ಇಸ್ವಿಯಿಂದ ನನಗೆ ಆತ್ಮೀಯ ಸ್ನೇಹಿತರೆ ಅವರು, ಎಲ್ಲೇ ಸಿಕ್ಕಿದ್ರು ಮಾತಾಡ್ತೀವಿ, ಕಾಫಿ ಕುಡಿತೀವಿ, ಕೆಲವು ಸರ್ತಿ ಊಟನೂ ಮಾಡಿದ್ದೀವಿ,
ಕೆಲವು ಸತಿ ಜೊತೆಯಲ್ಲಿ ಎಣ್ಣೆನೂ ಹೊಡೆದಿದ್ದೀವಿ. ಹಾಂ, ಹಿಂಗೆ ಈ ಥರ ಅವ್ರನ್ನ 3ನೇ ತಾರೀಕು ಜುಲೈ ಪಾರ್ಕ್ ಬಡಾವಣೆ ಸಹ್ಯಾದ್ರಿ ಪೆಟ್ರೋಲ್ ಬಂಕ್ ಮುಂಭಾಗ ಪಾರ್ಕಿಗೆ ಅಲ್ಲೊಂದು ಕಾರ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಅಟ್ಯಾಕ್ ಮಾಡಿಬಿಡ್ತಾರೆ. ದಾರ ಭಯಂಕರವಾದ ಒಂದು ಅಟ್ಯಾಕು. ಒಂದು ಇಷ್ಟು ಜನ ಅಂಗ್ಲೈನ್ ಕೇರ ಹುಡುಗರು, ಆ್ಯಕ್ಚುಲಿ ಅದರಲ್ಲಿ ನಾವ್ಯಾರೂ ಇರಲಿಲ್ಲ. ತಮಿಳ್ ಕುಮಾರ್ ಆಗಿರಲಿ, ಪೃಥ್ವಿ ಆಗಿರಲಿ, ಹೆಬ್ಬೆಟ್ ಮಂಜು ಆಗಿರಲಿ, ನಾನಾಗಿರಲಿ ಇರಲಿಲ್ಲ. ಭಯಂಕರವಾದ ಒಂದು ಅಟ್ಯಾಕ್ ಆಗತ್ತೆ, ಮಣಿಪಾಲಿಗೆ ಎತ್ಕೊಂಡು ಹೋಗಿ ಹಾಕ್ತಾರೆ. ಸೀರಿಯಸ್, ಬದುಕೋದೇ ಕಷ್ಟ. ಅಂಥ ಕೇಸನ್ನ ಕೆ ಎಮ್ಗೆ ಗಲಾಟೆ ಆಗಿರತ್ತಲ್ಲ ಅಲ್ಲಿ, ಎಲ್ಲಿ ಸುಂದರಾಶ್ರಯದಲ್ಲಿ ಚಂದ್ರುಗೆ ಹೆಲ್ಪ್ ಮಾಡ್ತಾರೆ. ಅವತ್ತು ಇನ್ಸಿಡೆಂಟ್ ಆಗತ್ತಲ್ಲ ಅದು, ಮಣಿಪಾಲಲ್ಲಿ ಇರ್ತಾರಲ್ಲ ಕೆ ಎಮ್ ಅವರು, ಚಂದ್ರುಗೆ ಹೆಲ್ಪ್ ಮಾಡ್ತಾರೆ. ಆ ವಿಚಾರವಾಗಿ ಎಲ್ಲರೂ ಆಲ್ಬಟ ಎಲ್ಲರೂ ಹೋಗಿ ನೋಡ್ಕೊಂಬಂದಿರ್ತಾರೆ. ಚಂದ್ರ ಮೇಲೆ ಏನು ಸಿಟ್ಟಿರಲಿಲ್ಲ ಬಾಮಕೃಷ್ಣಮೂರ್ತಿಗೂ. ಹ್ಞೂ, ಯಾಕಂದರೆ ಅವತ್ತು ನ್ಯೂಸೆನ್ಸ್ ಆಗಿದ್ದು ತುಕಾರಾಮ್ ಕಡೆಯಿಂದ. ಹಾಂ, ಇದೆಲ್ಲ ಆಯ್ತು ಇನ್ಸಿಡೆಂಟಲ್ಲಿ. ಚಂದ್ರ ಅದೃಷ್ಟವಶತ್ತೇನೋ ಬದುಕಿದ್ರು ಅಲ್ಲಿ, ಗೊತ್ತಾಯ್ತು. ಚೆನ್ನಾಗಿದ್ದಾರೆ. ನಮಗೆ ಆ ಟೈಮಲ್ಲಿ ಆಲ್ಬಟ ಸಿಕ್ಕಿದ್ರು, ಇದೇ ಪಿಕ್ಚರು ಯಾರು ಸಿಕ್ಕಿದ್ರು, ಯಾಕೆಂದರೆ ಆಲ್ರೆಡಿ ಹೊಡ್ದು ಕೇಸ ಅಂತೇಳಿ ಯಾರಂತೇಳಿ ಊರು ಬಿಟ್ಟು ಹೋಗ್ಬಿಟ್ಟಾರೆ ಇವರೆಲ್ಲ. ದಿಕ್ಕಪ್ಪಲಾಗಿ ಯಾರು ಹೊಡೆದವರಲ್ಲ, ನಾವು ಶಿವಮೊಗ್ಗದಲ್ಲೇ ಇದ್ದೀವಿ. ಕೇಸ್ ಆಗಲಿಲ್ವಾ ಅದು? ಅದು ಕೇಸ್ ಆಯಿತು, ನಾವು ಶಿವಮೊಗ್ಗದಲ್ಲೇ ಇದ್ದೀವಿ, ಆ ಕೇಸ್ ಆಯಿತು. ಹ್ಞೂ, ಹೊಡೆದವ್ರು ಯಾರು ಗೊತ್ತಾಗಲಿಲ್ಲ ಸರಿಯಾಗಿ ಡಿಪಾರ್ಟ್ಮೆಂಟ್ನವ್ರಿಗೂ ಅಲ್ಲಿ. ಯಾಕಂದರೆ ಇನ್ನು ಇಂಜುರ್ಡ್ ಅಲ್ವಾ ಪೊಲೀಸ್ನವ್ರು, ಇಂಜುರ್ಡಲ್ಲೇ ಇರೋದ್ರಿಂದ 307 ಆಗ್ಬೋದು ಏನೋ ಅಂದ್ಕೊಂಡಿರ್ತಾರಲ್ಲ. ಸಿವಿಯರ್ ಕೇಸ್ ಅದು, ಮಣಿಪಾಲಲ್ಲಿ ಇರ್ತಾರಲ್ಲ. ಹಂಗೆ ಮಾಹಿತಿ ತೊಗೊಳ್ತಾ ಇದ್ದರು, ಕೆಲವ್ರು ಹೆಸರುಗಳು ಬಂದವು ಆ ವಿಚಾರದಲ್ಲಿ ಪೊಲೀಸ್ನವ್ರಿಗೂ ಗೊತ್ತಾಯಿತು. ಅವಾಗ ಪಿ ಓ ಶಿವಕುಮಾರ್ ಅವರೇ ಸರ್ಕಲ್ ಇನ್ಸ್ಪೆಕ್ಟ್ರು ಕೋಟೆ ಪೊಲೀಸ್ ಠಾಣೆಗೆ. ಹ್ಞೂ, ಊರೇ ಇಲ್ಲಿ ನಮಗೆ ಗಡಿ ಬಿಡಿ, ಇಲ್ಲಿ ಹೊಡೆದ್ಬಿಟ್ಟು ಯಾರು ಬೇರೆ ಅಲ್ಲಿ ಮಣಿಪಾಲಿಗೆ ಹೋಗಿ ಎಲ್ಲ ನೋಡ್ಕೊಂಬಂದರು ಅವ್ರನ್ನ ಎಲ್ಲನೂ, ಬಾಮ ಕೃಷ್ಣಮೂರ್ತಿನೂ ಎಲ್ಲನೂ ಹೋಗಿ ಅವ್ರಿಗೆ ದುಡ್ಡಿನ ಹಣಕಾಸಿಂದ ಎಲ್ಲ ಸಹಾಯ ಮಾಡಿ ಬಂದರು. ಇಲ್ಲಿ ನಮಗೆ ಒಂಥರ, ಇಲ್ಲಿ ಹೊಡೆದ್ಬಿಟ್ಟು ಯಾರು ಇಲ್ಲ ನಮ್ಮ ಜೊತೆಗೆ, ಉಳ್ಕೊಂಡಿದ್ದೆ 4 ಜನ ನಾವು. ಆನಂದ್ ಅವರೆಲ್ಲ ಅವ್ರ ಪಾಡಿಗೆ ಅವ್ರು ಆಟೋ ಓಡಿಸ್ಕೊಂಡಿದ್ರು ಅವತ್ತಿಂದ ಇನ್ನು ಅಟ್ಯಾಕ್ ಆದಮೇಲೆ ಅವ್ರ ಪಾಡಿಗೆ ಎಲ್ಲನೂ. ನಾವು ಏನು ಡಿಸೈಡ್ ಮಾಡಿದ್ವಿ, ಹಿಂಗಾಗ್ಬಿಡ್ತಲ್ಲ ಅಂತೇಳಿ ಮಾರನೇ ದಿನ ಗೊತ್ತಾಯಿತು. ಅವ್ರು ಬದುಕಿಯಾರೆ ಚಂದ್ರ ಅಂತೇಳಿ, ಪ್ರಾಣಾಪಾಯದಿಂದ ಪಾರಾಗ್ಯಾರೆ. ಹ್ಞೂ, ಅಯ್ಯೋ ಇದೆಲ್ಲಪ್ಪ ಗ್ರಹಚಾರ, ಈಗ ಮುಟ್ಕೊಂಡ್ಬಿಟ್ಟಾರೆ ಬೇರೆ ಇವರು. ಹಾಂ, ಇವ್ರು ಬೇರೆ ಊರಲ್ಲಿಲ್ಲ, ಇಲ್ಲಿ ಏನಾದರೂ ಆಯಿತು ಅಂದರೆ ಯಾ ಅಲ್ಲ ಏನೇನು ಆಗ್ತಾವೋ ಗೊತ್ತಿಲ್ಲ. ಹಾಂ, ಅವ್ರ ಟೀಮ್ಗಳೆಲ್ಲ ಗಲ್ಲಿ ಗಲ್ಲಿಗಳು ಹುಡ್ಕಕ್ಕೆ ಶುರು ಮಾಡಿದ್ರು. ಒಂದು ಹಂತದಲ್ಲಿ ನನ್ನ ತಮ್ಮಂಗೂ ಎಲ್ಲ ಸಿಕ್ಬಿಡ್ತಾರೆ ತುಕಾರಾಮ್. ನಾವು 4 ಜನ ಏನು ಡಿಸೈಡ್ ಮಾಡ್ತೀವಿ ಅವತ್ತೆ, ಅದೇ ಪರಿಚಯ ಆಗಿದ್ದು ತಮಿಳ್ ಕುಮಾರನ್ನು. ಪೃಥ್ವಿಗೂ ಅವನೊಂದು ಮಚ್ಚೆ ಮಾಡಿಸಿದ್ದ, ಇಷ್ಟು ಟೈಟು ತಲ್ವಾರು ಇಷ್ಟ ಇಟ್ಟು ತಲ್ವಾರು ಇಟ್ಕೊಂಡಿದ್ದ, ಹೇಳ್ತಾ ಇರೋನು ಇದು ಯಾರಿಗೆ ಯಾರಿಗೆ ಅಂತೇಳಿ ಇಟ್ಕೊಂಡು ರೆಡಿ ಮಾಡಿಸಿದ್ದ. ತೊಗೊಂಬಂದ ಅವತ್ತು ಮನೆಗೆ ಹೋಗಿ, ಹಾಂ, ತೊಗೊಂಬಂದ ಒಂದು ತಲ್ವಾರು ಮಾಡಿಸಿಟ್ಟಿದ್ದ. 7ನೇ ತಾರೀಕು ಆಟೋದಲ್ಲಿ ಹಾಕ್ಕೊಂಬರ್ತಾನೆ ಪ್ರೀತಿಸೋತ್ತಪ್ಪ ಗಾಡಿಯಲ್ಲಿ, ನಾವೇ 4 ಜನ ಇರ್ತೀವಿ. ಅವತ್ತು ಯಾರು ಸಿಕ್ಕಿದ್ರು ಹೊಡಿಬೇಕು ಅಂತೇಳಿ ಡಿಸೈಡ್ ಆಗಿದ್ವಿ ನಾವು. ಆಲ್ಬಟ ಸಿಕ್ಕಿದ್ರು ಆಲ್ಬಟಂಗೆ ಹೊಡಿಯೋದು, ಯಾಕೆಂದರೆ ವಿಧಿನೇ ಇಲ್ಲ. ಹಾಂ, ಒಂದು ನಮಗಂತೂ ಹೊಡಿಯೋರು ಗ್ಯಾರಂಟಿ. ಹಾಂ, ಆ ಸತ್ಯ ಎಲ್ಲ ಹೆಬ್ಬೆಟ್ ಮಂಜಂಗೆ ಗೊತ್ತು. ಹ್ಞೂ, ಅವತ್ತು ನೇರ್ ರೋಡು ಮಾರ್ಕೆಟ್ ಹಳೆ ಮಾರ್ಕೆಟ್ ಎದುರುಗಡೆ ಒಂದು ಇನ್ಸಿಡೆಂಟ್ ನಲ್ಲಿ ಪ್ರಕಾಶ್ ಲಾಡ್ಜ್ ಹತ್ರ ಆಗಿದ್ದು. ಯಾಕಂದರೆ ಒಬ್ಬ ಇಲ್ಲ ತಮಿಳ್ ಕುಮಾರ, ಇನ್ನೊಬ್ಬ ಮಾನಸಿಕ ಅಸ್ವಸ್ಥ ನನ್ನ ತಮ್ಮ, ಉಳಿದಿದ್ದೀನಿ ಇಬ್ಬರೇ, ಒಬ್ಬ ಹೆಬ್ಬೆಟ್ ಮಂಜ, ಇನ್ನೊಬ್ಬ ನಾನು. ಎಲ್ಲ ಸತ್ಯ ಅವನಿಗೆ ಗೊತ್ತು. ಆ ಇನ್ಸಿಡೆಂಟ್ ಆಗೋಯ್ತು. ಹ್ಞೂ, ಆಗೋದ್ಮೇಲೆ ಅಲ್ಲಿಂದನೇ ಒಂದು ಫೀಲ್ಡು ಚೇಂಜ್ ಆಗತ್ತೆ. ಇದಕ್ಕಿಂತ ಬಿಫೋರು ನಾವು ನೋಡಿದ್ದು 94ನೇ ಇಸವಿಯಲ್ಲಿ ನಾವು ಏನು ಕಾಲೇಜ್ ಡೇಸಲ್ಲಿ ಬಾಣಬುಕ್ಕರೆ ಸುಮಾರು ಹೋಗುವಾಗ ಅಷ್ಟೊತ್ತಿಗೆ ಬೆಂಗಳೂರು ಫೀಲ್ಡಲ್ಲಿ ಜಯರಾಜ್ ತೀರ್ಕೊಂಡು, ಆಯಿಲ್ ಕುಮಾರ ತೀರ್ಕೊಂಡು, ಮುತ್ತಪ್ಪರಾಯ್ ಅವರು ಎಂಟ್ರ್ ಆಗಿದ್ರಲ್ಲ, ಡೆಡ್ಲಿ ಸೋಮ ಅನ್ನೋ ಒಬ್ಬ ವ್ಯಕ್ತಿದು ತುಂಬ ನಡೆಯೋದು ಬೆಂಗಳೂರಲ್ಲಿ ರೋಡಿಸಮ್ ಫೀಲ್ಡು. ಡೆಡ್ಲಿ ಸೋಮ ಡೆಡ್ಲಿ ಅದೇ ಟೈಮಲ್ಲಿ ಎನ್ಕೌಂಟ್ರು 94 ಅಲ್ಲಿ ಅವರು ಪೀಕ್ ಟೈಮಲ್ಲಿ ಲಾಸ್ಟಿಗೆ ಯಾರು ಡೆಡ್ಲಿ ಸೋಮ. ಅದೇ ಟೈಮಲ್ಲಿ ಒಂದು ಇನ್ಸಿಡೆಂಟ್ ನಡೀತತ್ತೆ ಬೆಂಗಳೂರು ಜೈಲಲ್ಲಿ.
ಯಾರು ನೆಕ್ಸ್ಟ್ ಡಾನ್ ಆಗಬೇಕು ಅನ್ಕೊಂಡಿದ್ರು ಬೆಂಗಳೂರಿಗೆ ಮುತಪರಾಯಿ ಡಾನ್ ಪೊಸಿಷನ್ ತೊಗೊಂಡಿದ್ರು ಅವಾಗ ಎಂ ಆರ್ ಅಂತೇಳಿ ಹಾಂ ಬಲರಾಮ ಅಂತೇಳಿ ಏನು ಒಬ್ಬ ರಿಯಲ್ ಫೈಟರ್ ಬೆಂಗಳೂರು ಜೈಲಲ್ಲೇ ಮರ್ಡರ್ ಕೊಲೆ ಆಗಿ ಹೋಗ್ತಾರೆ ಅದೇ ಇಸ್ವಿ ನಾವು ಎಂಟ್ರಿ ಫೀಲ್ಡಿಗೆ ಎಂಟ್ರಿ ಆಗ ಇಸ್ವಿಯಲ್ಲಿ ಎಲ್ಲ ಇವ್ರು ನಡೆಯೋದು ಹಾಂ ಆ ಮರ್ಡ್ರು ಮಾಡಿಸ್ತಾರು ಕೊರಂಗು ಅಲಿಯಾಸ್ ಕೃಷ್ಣ ಕೊರಂಗು ಕೃಷ್ಣ ಆ ಮರ್ಡ್ರು ಮಾಡಿದವ್ರು ಮೂರು ಜನ ಕಳ್ಳರು ಕಳ್ಳರು ಹುಡುರವರು ಅವನ ಒಳಗಡೆ ಸೆಟ್ ಮಾಡಿರ್ತಾನೆ ಕೊರಂಗು ಹಾಂ ಅದರಲ್ಲಿ ನಮ್ಮ ಶಿವಮೊಗ್ಗದ ಕುಂಸಿ ಹುಡುಗ ಒಬ್ಬ ಕುಮಾರ್ ನಾಯ್ಕ ಅಂತ ಇರ್ತಾನೆ ಆ ಕೇಸಲ್ಲಿ ಇದು ಆ ಇನ್ಸಿಡೆಂಟ್ ಕೊರಂಗು ಮಾಡಿಸಿದ ಮರ್ಡ್ರ್ ಅದು ಇವೆಲ್ಲ ಎಲ್ಲಿಗೆ ಎಲ್ಲಿಗೆ ಲಿಂಕ್ ಹೆಂಗೆ ಮುಂದಾಗ್ತವೆ ಅಂದರೆ 99ನೇ ಇಸ್ವಿಯಲ್ಲಿ ನಾವೇನು ಹೋಗ್ತೀವಿ ಈ ಕೇಸಲ್ಲಿ ಇದೇ ಪಿ ಎ ಶಿವಕುಮಾರ್ ನಾವೇ ಸರೆಂಡರ್ ಆಗಿ ಹೋಗಿರ್ತೀವಲ್ಲ ನಮಗೆ ಮೆರವಣಿಗೆ ಮಾಡಿ ಜೈಲಿಗೆ ಬಿಟ್ಟಿರ್ತಾರಲ್ಲ ಜೈಲಿಗೆ ಹೋದ್ನ ಒಂದು 6 ತಿಂಗಳಾದಮೇಲೆ ಒಂದೊಂದೇ ಪಿಕ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಚೇಂಜ್ ಪಿಕ್ಚರೇ ಚೇಂಜು ಯಾಕೆ 99ನೇ ಇಸ್ವಿಯಿಂದ ಇನ್ನೊಂದು ಮಗಳು ಯಾಕೆ ಅಂತೀನಿ ರೌಡಿಸಮಲ್ಲಿ ಸುಮಾರು ಅದಾದಮೇಲೆ 99 ಆ ಮರ್ಡರ್ ಕೊಲೆ ಆದಮೇಲೆ ಅದಕ್ಕಿಂತ ಮುಂಚೆ ವೀರಪ್ಪನ ಮರ್ಡರ್ ಆಗಿರ್ತಾನೆ 98ರಲ್ಲಿ ಅವರು ಅದೇ ಸಹ್ಯಾದ್ರಿ ಪೆಟ್ರೋಲ್ ಬಂಕ್ ಈಗ ಚಂದ್ರು ಏನು ಅಟ್ಯಾಕ್ ಆಯಿತು ಗಾರೆ ಚಂದ್ರನವನಿಗೆ ಆ ಸರೌಂಡಿಂಗಲ್ಲೇ ರಿಲೇಷನ್ನೇ ಮತ್ತೆ ಮುನ್ರಾಜು ಮರ್ಡರ್ಗೆ ಪ್ರತಿಕಾರವಾಗಿ ಒಬ್ಬನೇ ಒಬ್ಬ ಸಿಂಗಲ್ ಆಗಿ ಬಂದು ಒಂದು ಮರ್ಡ್ರ್ ಮಾಡ್ತಾನೆ ಈಶ್ವರಿ ಮೆಂಟಲ್ ಈಶ್ವರಿ ಅಂತೇಳಿ ವೀರಪ್ಪನ ಮುಗ್ಧವತ್ತದ ಅದು ಅವ್ರು ಕಾಮಾಕ್ಷಿ ಬೀದಿ ಈ ಸರೌಂಡಿಂಗಲ್ಲಿ ಮರ್ಡ್ರ್ ನಡೆಯೋದು ಯಾಕಂದರೆ ಒಂದೇ ಮಂತಂದವರು ಇದಾದಮೇಲೆ 99 ಆದಮೇಲೆ ಇನ್ನೊಂದು ಮಗಳು ಯಾಕಂತ ಹೇಳ್ತೀನಿ ಅಂದರೆ ಅವತ್ತು 99ಕ್ಕಿಂತ ಮುಂಚೆ 1 ತಿಂಗಳು 2 ತಿಂಗಳು ಮುಂಚೆ ಯಾರ್ಯಾರು ನನ್ನ ಜೊತೆಗೆ ಇದ್ರಲ್ಲ ಇಡೀ ಶಿವಮೊಗ್ಗ ಫೀಲ್ಡ್ನ ಆಳಿದ್ದೇ ಇವರು ಇಷ್ಟು ಜನ ಇವತ್ತು ಕೆಲವರು ಚಾಲ್ತಿಯಲ್ಲಿದ್ದಾರಲ್ಲಿ ಇವತ್ತು ಚಾಲ್ತಿಯಲ್ಲಿದೆ ನಾನು ಹೇಳಿದ್ನಲ್ಲ ಹೆಸರುಗಳು ಇವತ್ತಿಗೂ ಚಾಲ್ತಿಯಲ್ಲೇ ಇದ್ದಾರೆ ಕೆಲವರು ಹೆಸರುಗಳು ಅವ್ರು ಬಿಟ್ಟಿದ್ರು ಹೆಸರು ಇರ್ತವೆ ಇವತ್ತು ನಂದೇ ಇದೆ ಈ ಸಮಾಜದಲ್ಲಿ ನಾನು ಪರಿವರ್ತನೆ ಹೊಂದಿ ಇಲ್ಲಿ ಬಂದ್ರೂ ಇನ್ನೂ ಮಧ್ಯದಲ್ಲಿ ಎಲ್ಲೋ ಬಂದಾಗ ಬಾಲು ವಿಚಾರವಾಗಿ ನನ್ನ ಹೆಸರು ಅಲ್ಲ ಇದಾವೆಲ್ಲನೂ ಇಡೀ ಫೀಲ್ಡ್ನೇ ಅಲ್ಲ ಯಾಕೆ ಈ ಫೀಲ್ಡ್ ಹಂಗೆ ಆಳಕ್ಕೆ ಕಾರಣ ಆಯಿತು ಅಂದರೆ ನಾಳೆ ಬೆಳಗ್ಗೆ ಹೇಳಿ